ಇದರಿಂದ ಅವಳಲ್ಲಿ ಅವರಲ್ಲಿ ಧೂಳಿನ ಅಲರ್ಜಿ ಆಗಿರುತ್ತೆ, ನೆಗಡಿ ಶೀತ ಕೆಮ್ಮು ಇವು ಅತಿಯಾಗಿರುತ್ತೆ. ಯಾಕೆ ಈ ಒಂದು ಮಕ್ಕಳಲ್ಲಿ ಕೃತಿ ಇರುವ ಈ ಸಮಸ್ಯೆಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತೆ? ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದೇ ಇದಕ್ಕೆ ಕಾರಣವಾಗಿರಬಹುದಾ? ಸಾಮಾನ್ಯವಾಗಿ ಅಸ್ತಮ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿನಿಂದ ಅಸ್ತಮದ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಅಲ್ಲಿಗೆ ವಯಸ್ಸಿಗೆ ಮುಗಿತು ಕಫದ ಪ್ರಕೃತಿ ಅಂದಾದಾಗ ಅಲ್ಲಿಗೆ ಸ್ಟಾಪ್ ಆಗ್ಬೇಕು. ಮತ್ತೆ ಈ ಸಮಸ್ಯೆ ಯಾಕೆ ಕಂಟಿನ್ಯೂ ಆಗ್ತಾ ಇದೆ? ನಾವು ಜೀವಿಸುವಂತ ವಾತಾವರಣ ಕಾರಣ ಇರ್ಬೋದಾ, ನಾವು ಸೇವಿಸುವಂತ ಆಹಾರ ಕಾರಣನ, ಇನ್ನಿತರ ಯಾವ್ದಾದ್ರು ಕಾರಣಗಳಿರ್ಬೋದಾ? ಇವೆಲ್ಲವನ್ನ ಮಾಹಿತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇದೀವಿ. ಅಸ್ತಮ ಮತ್ತು ಅಲರ್ಜಿ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಇದೀವಿ. ನಿಮ್ಗೆ ಯಾವುದೇ ರೀತಿಯಾದಂತ ಅಲರ್ಜಿ ಅಸ್ತಮ ಕಂಡು ಬಂದಿದ್ದಲ್ಲಿ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನುರಿತ ವೈದ್ಯರಾದ ಡಾಕ್ಟರ್ ಆಶಾರಾಣಿ ಅವರು. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಈ ಒಂದು ಕಫ ಅಂತದ್ದು ಸಾಮಾನ್ಯವಾಗಿ ಎಲ್ಲಾ ಒಂದು ಏಜಿನವರಿಗೂ ಕಂಡು ಬರ್ತಾ ಇದೆ. ಈಗ ನೋಡ್ತಾ ಇರ್ಬೋದು ನಾವು ಧೂಳು, ಈಗ ಕಾಲ ಬದಲಾದಂತೆ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ, ಸಾಮಾನ್ಯ ಶೈತ್ಯದ ವಾತಾವರಣ ಇದ್ದಾಗ ಹೆಚ್ಚಿದ್ರೆ ಅದಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂತ ನಾವು ಭಾವಿಸಬಹುದು. ಆದ್ರೆ ಬೇಸಿಗೆಯಲ್ಲೂ ಕೂಡ ತುಂಬಾ ಜನರಿಗೆ ಶೀತ ಇರುತ್ತೆ, ಯಾಕೆ? ನಮ್ಮಲ್ಲಿ ನಾವು ಹೇಳುವಂತದಾದ್ರೆ ಅಲರ್ಜಿ ಅಂತ ಹೇಳಿದಾಗ ಫಸ್ಟ್ ಏನಿದು ಅಲರ್ಜಿ ಅನ್ನೋದು ತಿಳ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಇಲ್ಲಿ ವಾತಾವರಣ ಅಂತ ಹೇಳಿದಾಗ ಚಳಿಗಾಲ ಇರಬಹುದು, ಬೇಸಿಗೆ ಕಾಲ ಇರಬಹುದು ಅಥವಾ ಮಳೆಗಾಲ ಇರಬಹುದು, ಇದು ಮೇನ್ ಒಂದು ವೆದರ್ ಇಂದ ಕೂಡ ಕೆಲವೊಮ್ಮೆ ಟ್ರಿಗರ್ ಆಗೋ ಚಾನ್ಸ್ ಇಲ್ಲ ಅಂತ ಅಲ್ಲ. ಬಟ್ ಮುಖ್ಯವಾಗಿ ಅಲರ್ಜಿ ಅಂದ್ರೆ ಏನು ಅನ್ನೋದು ನಾವು ತಿಳ್ಕೊಳ್ಳುವಂತದ್ದು. ವೆದರ್ ಅಷ್ಟೇ ಬರುತ್ತೆ ಅನ್ನೋದು ತಪ್ಪಾಗತ್ತೆ. ಕೆಲವೊಮ್ಮೆ ಈವನ್ ಬೇಸಿಗೆ ಕಾಲದಲ್ಲಿ ಕೂಡ ಸಾಕಷ್ಟು ಜನ ನಮ್ಮ ಕ್ಲಿನಿಕ್ ಅಲ್ಲಿ ಅಲರ್ಜಿ ಸಮಸ್ಯೆಯಿಂದ, ಡಸ್ಟ್ ಅಲರ್ಜಿಯಿಂದ ಬಳಲ್ತವರು ತುಂಬಾನೇ ಬರ್ತಾರೆ ನಮ್ಮ ಕ್ಲಿನಿಕ್ಸ್ ಅಲ್ಲಿ. ಸೊ ಮೇನ್ ಈ ಒಂದು ಅಲರ್ಜಿ ಅಂತ ನಾವು ಹೇಳಬಹುದಂತೆ, ಇದೊಂದು ಸೆನ್ಸಿಟಿವಿಟಿ ಅಂತ ನಾವು ಕರೀಬಹುದು. ಸೂಕ್ಷ್ಮತನ ನಮ್ಮ ದೇಹಕ್ಕೆ ಏನಾಗತ್ತೆ, ಯೂಶಲಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಅಂತ ಇರುತ್ತೆ. ಸೊ ಬಿಳಿ ರಕ್ತ ಕಣಗಳಂತ ಕೂಡ ನಾವು ಹೇಳ್ಬಹುದು. ಸೊ ಮುಖ್ಯ ಕೆಲಸ ಎಲ್ಲೇ ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಎಂಟರ್ ಆದಾಗ ಆ ಒಂದು ಫಾರಿನ್ ಬಾಡಿ ಅಥವಾ ಇನ್ಫೆಕ್ಷನ್ ನ ತಡೆಯುವಂತ ಶಕ್ತಿ ನಮ್ಮ ರೋಗ ನಿರೋಧಕ ಮಾಡಬೇಕಾಗತ್ತೆ. ಬಟ್ ಆ ಒಂದು ರೋಗ ನಿರೋಧಕ ಶಕ್ತಿ ಸೂಕ್ಷ್ಮ ಆಗ್ತಾ ಹೋದಂಗೆಲ್ಲ, ಸೆನ್ಸಿಟಿವ್ ಆಗ್ತಾ ಹೋದಂಗೆಲ್ಲ ಆ ಇನ್ಫೆಕ್ಷನ್ ಅದು ಬಳಸೋದಕ್ಕೆ ಕಷ್ಟ ಆಗತ್ತೆ. ಸೊ ಆ ಇನ್ಫೆಕ್ಷನ್ ನ ಗುರುತಿಸಿ ಅದು ಹೊರಗಡೆ ಹಾಕಲ್ದಲ್ಲ, ಇಂಟರ್ ಮತ್ತೆ ಮೈಲ್ಡ್ ಇನ್ಫೆಕ್ಷನ್. ಮೈಲ್ಡ್ ಏನೇ ಒಂದ್ ಸ್ವಲ್ಪ ಡಸ್ಟ್ ಹೋದ್ರು, ಏನೇ ಒಂದು ಅಲರ್ಜೆನ್ಸಿ ಏನೇ ಹೋದ್ರು ಕೂಡ ಬಾಡಿ ಓವರ್ ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಮ್ಮ ದೇಹ ಓವರ್ ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ಆ ಒಂದು ರೋಗ ನಿರೋಧಕ ಶಕ್ತಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂದಾಗ ಅಥವಾ ನಮ್ಮ ಒಂದು ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಿದ್ದಂಗೆ ಏನಾಗುತ್ತೆ, ನಮ್ಮ ದೇಹ ಸೆನ್ಸಿಟಿವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಏನೇ ಇನ್ಫೆಕ್ಷನ್, ಏನೇ ಒಂದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಏನಾದ್ರೂ ಕೂಡ ನಮ್ಮ ದೇಹಕ್ಕೆ ಅದು ತುಂಬಾ ಬಾಡಿ ಓವರ್ ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಸಡನ್ ಆಗಿ ಸೀನ್ಗಳು ಬರುವಂತದ್ದು ಇರಬಹುದು, ಅಥವಾ ಮೂಗಲ್ಲಿ ನೀರು ತೋರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ, ತುಂಬಾನೇ ಬೆಳಗಿನ ಜಾವ ಎದ್ದ ತಕ್ಷಣಕ್ಕೆ ನಮ್ಗೆ ತುಂಬಾನೇ ಮೂಗಲ್ಲಿ ನೀರ್ ತರ ಸೋರ್ತಾ ಇರುತ್ತೆ ಅಂತ ಹೇಳ್ತಾರೆ, ಅಥವಾ ಸೀನ್ಗಳು ಕಂಟಿನ್ಯೂಸ್ ಆಗಿ ಮೋರ್ ದನ್ 5, 10, 15, 20ವರೆಗೂ ಕೆಲವೊಮ್ಮೆ ಬರ್ತಾ ಇರುತ್ತೆ ಸೀನ್ಗಳಂತ ಹೇಳ್ತಾರೆ. ಮೂಗೆಲ್ಲ ನವೆ ಇರ್ತದ, ತುಂಬಾನೇ ಉಜ್ಜಿತಾ ಇರ್ಬೇಕು ನಾವು ಮೂಗು, ಆ ತರ ಒಂದು ಮಟ್ಟಿಗೆ ನಮ್ಗೆ ಸಿವಿಯರಿಟಿ ಆಗ್ತಾ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಈ ತರ ನಾವು ಸಿಂಪಲ್ ಬೇಸಿಕ್ ಸಿಂಪ್ಟಮ್ಸ್ ನ ಕಾಣಬಹುದು. ಸೊ ಅಲರ್ಜಿ ಅಂದ ತಕ್ಷಣ ನೆನ್ಪಿಟ್ಕೊಳ್ಬೇಕಾಗಿರುವಂತದ್ದು, ಸೊ ಬಾಡಿಯಲ್ಲಿ ಏನೇ ಇನ್ಫೆಕ್ಷನ್ ಆದ್ರೂ ಕೂಡ ನಮ್ಮ ದೇಹದಲ್ಲಿ ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ ನಮ್ಮ ಬಾಡಿಯಲ್ಲಿ. ಸೊ ಈ ಒಂದು ಆಂಟಿಬಾಡೀಸ್ ಏನ್ ಮಾಡುತ್ತೆ, ಆ ಒಂದು ಫಾರಿನ್ ಬಾಡಿನ ಫೈಟ್ ಮಾಡಿ ಹಾಕತ್ತೆ. ಸೊ ಈ ಒಂದು ಮುಖಾಂತರ ಅಲರ್ಜಿ ಅಲ್ಲಿ ಏನಾಗುತ್ತೆ, ಬಾಡಿ ಸೂಕ್ಷ್ಮತನ ಆಗ್ತಾ ಇರೋದ್ರಿಂದ ಬಹಳ ಅವರ ಬಾಡಿ ಓವರ್ ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನೇ ಸ್ವಲ್ಪ ಮ್ಯಾಟರ್ ಆದ್ರೂ ಕೂಡ, ಏನೇ ಸ್ವಲ್ಪ ದೇಹದಲ್ಲಿ ವ್ಯತ್ಯಾಸ ಆದ್ರೂ ಕೂಡ, ವಾತಾವರಣದಲ್ಲಿ ವ್ಯತ್ಯಾಸ ಆದ್ರೂ ಕೂಡ ನಮ್ಮ ಬಾಡಿಯ ತಡೆಯುವಂತ ಶಕ್ತಿ ಇರೋದಿಲ್ಲ, ಹಾಗಾಗಿ ತುಂಬಾ ಬಾಡಿ ಓವರ್ ರಿಯಾಕ್ಟ್ ಮಾಡಿ ಈ ತರ ಒಂದು ಕಾಯಿಲೆಗೆ ಒಳಗಾಗ್ತಾರೆ ಪೇಷಂಟ್ಸ್. ಸೊ ಹಾಗಾಗಿ ಇದನ್ನೆಲ್ಲ ನಾವು ಗಮನಕ್ಕೆ ಇಟ್ಕೊಳ್ಳೆ, ಸೊ ಬರೇ ವಾತಾವರಣ ವ್ಯತ್ಯಾಸದಿಂದ ಅಷ್ಟೇ ಅಲ್ಲ, ಸಾಕಷ್ಟು ಅಲರ್ಜಿ ಕಾಯಿಲೆಗಳಿಗೆ ಮುಖ್ಯ ಕಾರಣಗಳಂತ ನಾವು ಹೇಳುವಂತದಾದ್ರೆ ತುಂಬಾನೇ ಫ್ಯಾಕ್ಟರ್ಸ್ ಇದೆ. ಅದರಲ್ಲಿ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳಿದಾಗ ಯಾವ ಕಾರಣ ನಮ್ಮ ಕಾಯಿಲೆ ಹೆಚ್ಚಿಸಬಹುದು ಅಥವಾ ಇನ್ನಷ್ಟು ಹೆಚ್ಚಾಗಬಹುದು ಅಂತಂದ್ರೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ ಎಲ್ಲರಿಗೂ ಗೊತ್ತಿರುವಂತದೇ, ನಮ್ಮ ಪ್ರಕೃತಿಯಲ್ಲಿ ವ್ಯತ್ಯಾಸ ಆಗುವಂತದ್ದು, ಧೂಳಾಗಿರ್ಬೋದು ಆಗಿರ್ಬೋದು, ಡಸ್ಟ್ ಮೈಟ್ಸ್ ಅಂತ ಹೇಳ್ತೀವಿ ಅಂತ ಕರಿತೇವೆ. ಸೊ ಈ ತರ ಒಂದು ವಾತಾವರಣ ವ್ಯತ್ಯಾಸದಿಂದ ಕೋಲ್ಡ್ ಎಕ್ಸ್ಪೋಜರ್ ಆಗಿರ್ಬಹುದು, ಸಡನ್ ವೆದರ್ ಚೇಂಜ್ ಆಯ್ತು, ಸಡನ್ ಬೇಸಿಗೆಯಿಂದ ಈಗ ಸಡನ್ ಚಳಿ ಆಯ್ತು, ಚಳಿಯಿಂದ ಸಡನ್ ಬೇಸಿಗೆ ಬಂತು, ದೇಹಕ್ಕೆ ಕೂಡ ಕೆಲವರಿಗೆ
ತಗೊಳತ್ತೆ ತುಂಬಾ ಸೆನ್ಸಿಟಿವ್ ಇರುವಂತವ್ರಿಗೆ. ಹಾಗಾಗಿ ಬೇಸಿಗೆ ಟೈಮ್ ಅಲ್ಲಿ ಕೂಡ ಅವರಲ್ಲಿ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ ಈ ಒಂದು ಅಲರ್ಜಿ ಪ್ರಾಬ್ಲಮ್ಸ್. ಸೊ ಅದಕ್ಕಾಗಿ ಇದನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಳ್ಬಾರ್ದು. ಸೊ ಈ ಒಂದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ನ ನಾವು ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. ಎಷ್ಟೋ ಪೇಷಂಟ್ಸ್ ಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೇ ಬರ್ತಾ ಇದೆ ಅಂತ ಅಲ್ಲ, ಕೆಲವು ವಾತಾವರಣ ವ್ಯತ್ಯಾಸದಿಂದ ಅಥವಾ ಫುಡ್ ತಗೊಂಡ್ರೆ ಆಗೋದಿಲ್ಲ, ಶೀತದ ಪದಾರ್ಥಗಳು ತಗೊಂಡ್ರೆ ಆಗೋದಿಲ್ಲ, ಥಂಡಿ ವಾತಾವರಣಕ್ಕೆ ಎಕ್ಸ್ಪೋಸ್ ಆದ್ರೂ ನಮ್ಗೆ ಈವನ್ ನೀರ್ ಚೇಂಜ್ ಆದ್ರೂ ಆಗೋದಿಲ್ಲ ಅಂತ ಹೇಳ್ತಾರೆ. ಹೊರಗಡೆ ಸ್ವಲ್ಪ ಫುಡ್ ಚೇಂಜ್ ಆದ್ರೂ ಆಗೋದಿಲ್ಲ, ಆಯಿಲ್ ಚೇಂಜ್ ಆದ್ರೂ ಆಗೋದಿಲ್ಲ. ಸೊ ಈ ತರ ಕೆಲವರು ಬಾಡಿ ಅಷ್ಟು ಸೆನ್ಸಿಟಿವ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಇದಕ್ಕೆ ಮೇನ್ ನಾವು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಕೂಡ ಹೇಳ್ಬೋದು. ಹಾಗೆ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇದೆಯಾ ಅನ್ನೋದು ನೋಡ್ಬೇಕಾಗತ್ತೆ. ಈಗ ಅನುವಂಶಿಕವಾಗಿ ಕೂಡ ಸಾಕಷ್ಟು ಕಾಯಿಲೆಗಳನ್ನ ನಾವು ನೋಡ್ತೀವಿ, ಹಾಗೆ ಅಲರ್ಜಿ ಕಾಯಿಲೆ ಕೂಡ ಅನುವಂಶಿಕವಾಗಿ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಸೊ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇತ್ತ ಈ ಒಂದು ಅಲರ್ಜಿ ಸಮಸ್ಯೆ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಅಸ್ತಮ ಸಮಸ್ಯೆ ಇರ್ಬೋದು ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇತ್ತ ಅಂದ್ರೆ ಕೂಡ ಏನಾಗುತ್ತೆ, ನೆಕ್ಸ್ಟ್ ಜನರೇಷನ್ ಅಲ್ಲಿ ಅಸ್ತಮನೇ ಬರಬೇಕು ಅಂತಿಲ್ಲ. ಈಗ ತಂದೆ ಅಸ್ತಮ ಇದ್ರು ಕೂಡ ಮಕ್ಕಳಿಗೆ ಅಲರ್ಜಿ ಕಾಯಿಲೆನೂ ಬರಬಹುದು, ಅಥವಾ ಅಸ್ತಮನೂ ಬರಬಹುದು ತಂದೆ ತಾಯಿಗೆ ಅಲರ್ಜಿ. ಸೊ ಈ ಅಲರ್ಜಿ ಬೇಸಿಕ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಅದು ಅಸ್ತಮಗೆ ತಿರುಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಅಲರ್ಜಿ ಅನ್ನೋದು ನಾವು ಫಸ್ಟ್ ಯೂಶಲಿ ಸಿಂಪ್ಟಮ್ಸ್ ಫಸ್ಟ್ ನಮ್ಗೆ ಇನ್ಫೆಕ್ಷನ್ ಆಗುವಂತದ್ದು, ಬಾಡಿ ಸೆನ್ಸಿಟಿವ್ ಆಗ್ತಾ ಹೋಗುವಂತದ್ದು, ನಂತರನೇ ಅದು ಅಸ್ತಮಕ್ಕೆ ತಿರುಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅಲರ್ಜಿಯಿಂದ ಸಾಕಷ್ಟು ಪೇಷಂಟ್ಸ್ ಅಸ್ತಮ ಸ್ಟೇಜ್ ವರೆಗೂ ತಲುಪಿರುವಂತವ್ರು ನಾವು ನಮ್ಮ ಕ್ಲಿನಿಕ್ಸ್ ಅಲ್ಲಿ ತುಂಬಾನೇ ಪೇಷಂಟ್ಸ್ ನ ನೋಡ್ತಾ ಇದೀವಿ. ಸೊ ಹಾಗಾಗಿ ಈ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಎಲ್ಲ ಒಂದು ಅಸ್ತಮಗೆ ಚಾನ್ಸಸ್ ಅಂತ ಹೇಳಿದಾಗ ನಾವು ಫ್ಯಾಮಿಲಿ ಹಿಸ್ಟ್ರಿ ತುಂಬಾನೇ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಈಗ ತಂದೆ ಅಥವಾ ಇಬ್ರಿಗೂ ಇದ್ದಾಗ ಏನಾಗುತ್ತೆ, ಈ ಒಂದು ಅಸ್ತಮಾ ಚಾನ್ಸಸ್ ಮೋರ್ ದೆನ್ 70-75% ನಾವು ನೆಕ್ಸ್ಟ್ ಜನರೇಷನ್ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಯಾರಿಗಾದ್ರೂ ಸಿಂಗಲ್ ಪೇರೆಂಟ್ ಗೆ, ತಂದೆ ಅಥವಾ ತಾಯಿ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಗೆ ಯಾರಾದ್ರೂ ಸಿಂಗಲ್ ಪೇರೆಂಟ್ ಗೆ ಇದ್ರೆ ಈ ಒಂದು ಅಲರ್ಜಿ ಅಸ್ತಮಾ ನೆಕ್ಸ್ಟ್ ಮಕ್ಕಳಿಗೆ ಅಥವಾ ನೆಕ್ಸ್ಟ್ ಜನರೇಷನ್ ಗೆ ಬರೋ ಸಾಧ್ಯತೆ 25-30% ಚಾನ್ಸಸ್ ಇರುತ್ತೆ. ಸೊ ಅನುವಂಶಿಕವಾಗಿ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಾವೇನ್ ಮಾಡ್ಕೊಳ್ಬೇಕು, ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ದಲ್ಲಿ ಆದಷ್ಟು ಆ ಒಂದು ಸಮಸ್ಯೆನ ನಾವು ಅರ್ಲಿ ಸ್ಟೇಜ್ ಪ್ರಿಕಾಷನ್ ತಗೊಳ್ಳುವಂಥದ್ದು, ಆ ಸ್ಟೇಜಸ್ ಅಲ್ಲಿ ನಾವು ಪ್ರಿವೆಂಟ್ ಮಾಡ್ಕೊಳ್ಳುವಂಥದ್ದು. ಈ ತರ ನಮ್ಮ ದೇಹದಲ್ಲಿ ಏನಾದ್ರೂ ವ್ಯತ್ಯಾಸಗಳು ಕಂಡು ಬರ್ತಾರೆ, ಅಲರ್ಜಿ ಕಾಯಿಲೆ ಸಿಂಪ್ಟಮ್ಸ್ ಗಳು ಕಂಡು ಬರ್ತಾ ಇದೆ, ಅಥವಾ ನಮ್ಮ ಸೆನ್ಸಿಟಿವ್ ಆಗ್ತಾ ಇದೆ, ಮುಂಚೆಕ್ಕಿಂತ ಬೇಗ ನಮ್ಗೆ ಇನ್ಫೆಕ್ಷನ್ಸ್, ಕೋಲ್ಡ್ ಅಥವಾ ಶೀತ ಅಥವಾ ಕೆಮ್ಮು ಈ ತರ ಪದೇ ಪದೇ ಬಹಳ ಬೇಗ ನಮ್ಮ ದೇಹಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಸೊ ಔಷಧಿಗಳು ತಗೊಂಡಾಗ ಕಡಿಮೆ ಆಗ್ತಾ ಇರುತ್ತೆ, ಮತ್ತೆ ತಿರ್ಗ ಅದೇ ರೀತಿ 15 ದಿವಸಕ್ಕೆ 1 ತಿಂಗಳಿಗೆ 2 ತಿಂಗಳಿಗೆ ರಿಪೀಟ್ ಆಗ್ತಾನೆ ಇದೆ ಅಂದಾಗ ಆದಷ್ಟು ನಾವು ಎಚ್ಚರಿಕೆಯನ್ನು ತಗೊಳ್ಳುವಂಥದ್ದು ಉತ್ತಮ. ಬಿಕಾಸ್ ಅರ್ಲಿ ಸ್ಟೇಜಸ್ ಅಲ್ಲಿ ಈ ಕಾಯಿಲೆನ ನಾವು ಸಂಪೂರ್ಣವಾಗಿ ಕೂಡ ತಡೆಗಟ್ಟಬಹುದು. ಎಸ್ ಡಾಕ್ಟರ್, ಒಂದ್ ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಿಜಾಪುರ ಜಿಲ್ಲೆ ಸಿಂಧಗಿ ತಾಲೂಕಿಂದ. ಓಕೆ, ಪ್ರಶ್ನೆ ಕೇಳಿ ಸರ್. ಡಾಕ್ಟರ್ ಇದ್ದಾರೆ ಆಶಾರಾಣಿ. ಹಲೋ. ಹಲೋ ಹೇಳಿ. ನಮಸ್ತೆ ಶಶಿಕುಮಾರ್ ಅವರೇ. ಸಮಸ್ಯೆ ಇದೆ, ನನ್ ಚಿಕ್ಕ ವಯಸ್ಸಿನಿಂದ ಅಲರ್ಜಿ ಇದೆ ಮೂಗಿನ ನೆಗಡಿ, ಅದು ಒಟ್ಟ ಕಡಿಮೆ ಆಗಿಲ್ಲ. ಓಕೆ, ವಯಸ್ಸು ಎಷ್ಟಿದೆ? 14 ಮುಗಿತು 19. ಓಕೆ, ಸೊ ಈ ಒಂದು ಇಷ್ಟು ವರ್ಷದಿಂದ ಕೂಡ ನಿಮ್ಗೆ ಯಾವ್ದೇ ರೀತಿ ಕಡಿಮೆ ಆಗ್ತಾ ಇಲ್ಲ, ತುಂಬಾ ಚಿಕ್ಕ ವಯಸ್ಸಿಂದಾನೆ ಶುರುವಾಗಿದೆ. ತಂದೆ ತಾಯಿ ನೆಗಡಿ ಇಲ್ಲ ಅಂತ ಇಲ್ಲ, ಎಷ್ಟೇ ಟ್ಯಾಬ್ಲೆಟ್ಸ್ ತಗೊಂಡ್ರು ಆಗುತ್ತೆ, ಇವಾಗ ಬೇರೆ ನೀರು ಕುಡಿದ್ರೆ ಆಗುತ್ತೆ. ಓಕೆ, ಮತ್ತೇನಾದ್ರು ಸ್ವಿಮ್ಮಿಂಗ್ ಆದ್ರೂ ಹೋದ್ರೆ ಆಗುತ್ತೆ, ಮತ್ತೆ ಕೋಲ್ಡ್ ಇಲ್ಲ, ಕೋಲ್ಡ್ ಏರಿಗೆ ಹೋಗಂಗಿಲ್ಲ. ಹೌದು, ಹೌದೌದು. ನೀವ್ ಹೇಳ್ತಿರೋ ಪ್ರತಿಯೊಂದು ಕೂಡ ಡಸ್ಟ್ ಗೆ ಆಗೋದಿಲ್ಲ, ವಾತಾವರಣ ವ್ಯತ್ಯಾಸ ಆಗಂಗಿಲ್ಲ, ಶೀತ ಪದಾರ್ಥ ತಗೊಂಗಿಲ್ಲ, ಗಾಳಿಗೆ ಹೋಗಂಗಿಲ್ಲ, ಎಸಿಗೆ ಹೋಗಂಗಿಲ್ಲ, ನೀರ್ ಚೇಂಜ್ ಆಗಂಗಿಲ್ಲ. ಸಿ ನಮ್ಮ ಬಾಡಿ ಇಷ್ಟು ಸೂಕ್ಷ್ಮ ಆದ್ರೆ 18-19 ವರ್ಷಕ್ಕೆ ನಿಮ್ಮ ಬಾಡಿ ಸೆನ್ಸಿಟಿವ್ ಆಗ್ತಾ ಹೋದ್ರೆ ಇನ್ನು ಸಾಕಷ್ಟು ವಾತಾವರಣದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ನೀವು ನೋಡ್ತಾ ಇರುವಂತ ಪೊಲ್ಯೂಷನ್ ಆಗ್ತಾ ಇದೆ, ಏರ್ ಪೊಲ್ಯೂಷನ್ ಅಂತ ಏನ್ ಹೇಳ್ತೀವಿ ನಾವು, ಈ ವಾಯು ಮಾಲಿನ್ಯ ಆಗಿರ್ಬೋದು, ಸಾಕಷ್ಟು ನಾವು ನೋಡ್ತಾ ಇರ್ತೀವಿ, ಸ್ಮೋಕ್, ಡಸ್ಟ್, ಪೊಲ್ಯೂಷನ್. ಸೊ ಇದರಿಂದ ಖಂಡಿತವಾಗ್ಲೂ ನಾವು ಹೊರಗಡೆ ಬರಕಂತೂ ಆಗೋದಿಲ್ಲ. ಸೊ ನಮ್ಮ ಬಾಡಿನೇ ನಾವು ಸೆನ್ಸಿಟಿವ್ ಏನಾಗ್ತಾ ಇದೆ ಅದನ್ನೇ ನಾವು ಹೆಚ್ಚಿಸ್ಕೊಳ್ಬೇಕಾಗತ್ತೆ ಹೊರತು, ನಾನು ಕಂಪ್ಲೀಟ್ ಆಗಿ ಇದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಪ್ರಕೃತಿಯ ವ್ಯತ್ಯಾಸನ ನಾವು ಅವಾಯ್ಡ್ ಮಾಡಕ್ ಆಗೋದಿಲ್ಲ. ಸೊ ಆದಷ್ಟು ನಿಮ್ಮ ಬಾಡಿನ ಸೆನ್ಸಿಟಿವಿಟಿಯನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು. ಸೊ ನಮ್ಮ ವೈದ್ಯಶಾಲೆಯಲ್ಲಿ ನಾವಿಲ್ಲಿ ಚಿಕಿತ್ಸೆ ಕೊಡಲಾಗತ್ತೆ, ಯಾವ್ದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಿ ಅಡ್ಡ ಪರಿಣಾಮ ಕೂಡ ಇರೋದಿಲ್ಲ. ಅಂದ ಹಾಗೆ ನೀವು ಇದನ್ನ ಲೈಫ್ ಟೈಮ್ ತಗೊಳ್ಬೇಕು ಅಂತಲ್ಲ, ಮೇನ್ ಮೂಲ ಕಾರಣ ಅಂತ ಏನ್ ಹೇಳ್ತೀವಿ, ರೂಟ್ ಕಾಸ್ ಅಂತ ಏನ್ ಹೇಳ್ತೀವಿ, ಬಾಡಿಯ ಸೆನ್ಸಿಟಿವ್ ಸೂಕ್ಷ್ಮನ ನಾವು ಇಂಪ್ರೂವ್ ಮಾಡೋದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ನಮ್ಮ ಬಾಡಿಯ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಬೇಕಾಗತ್ತೆ. ಅವಾಗ ಏನಾಗುತ್ತೆ, ಆ ಒಂದು ಸೂಕ್ಷ್ಮನ ನಿಮ್ಮಲ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಏನೇ ಇನ್ಫೆಕ್ಷನ್ ಬಂದ್ರೂ ಕೂಡ ನಿಮ್ಮ ಬಾಡಿ ಆ ಒಂದು ಇನ್ಫೆಕ್ಷನ್ ತಡೆಗಟ್ಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಸೊ ಅದನ್ನ ನೀವು ಹೆಚ್ಚಿಸ್ಕೊಳ್ತಾ ಹೋದಂಗೆಲ್ಲ ನಿಮ್ಮ ಕಾಯಿಲೆ ಕೂಡ ಹೆಚ್ಚಾಗೋದು.
ಬಹುದು, ಪದೇ ಪದೇ ಇನ್ಫೆಕ್ಷನ್ ರಿಪೀಟ್ ಆಗೋದನ್ನ ತಡಿಬಹುದು. ಯಾಕಂದ್ರೆ ಒಂದು ದಿವಸ ಕೂಡ ನಮ್ಗೆ ಕೋಲ್ಡ್ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಮೇಡಮ್, ಅಷ್ಟು ನಮ್ಗೆ ಕೋಲ್ಡ್ ಪ್ರತಿನಿತ್ಯ ಇರುತ್ತೀರಾ. ಸೊ ಇದನ್ನೆಲ್ಲ ನೀವು ಗಮನಕ್ಕೆ ಇಟ್ಕೊಂಡು ಆದಷ್ಟು ಬೇಗ ನೀವು ಚಿಕಿತ್ಸೆ ತಗೊಂಡ್ರೆ ಮುಂದೆ ಇದರಿಂದ ದುಷ್ಪರಿಣಾಮಗಳು ಅಲರ್ಜಿಯಿಂದ ಅಥವಾ ಮತ್ತೆ ಕಾಂಪ್ಲಿಕೇಶನ್ ಆಗೋದನ್ನೆಲ್ಲ ನೀವು ತಡೆಗಟ್ಟಬಹುದು. ಧನ್ಯವಾದಗಳು ಶಶಿಕುಮಾರ್ ಅವರೇ. ನಮ್ಮ ವೈದ್ಯಶಾಲಾ ಶಾಖೆಗಳು ಉತ್ತರ ಕರ್ನಾಟಕದಲ್ಲಿ ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಹೊಸಪೇಟೆ ನಾಲ್ಕು ಕಡೆ ಇದೆ. ತಮ್ಗೆ ಯಾವ್ದು ಹತ್ತಿರವಾದಂತಹ ಶಾಖೆ ಅಂತ ಹೇಳಿ ಗುರುತಿಸ್ಕೊಳ್ಳಿ, ಹೋಗಿ ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ದಿನವನ್ನ ಎದುರು ನೋಡ್ತೀರಾ, ನನಗೆ ಶೀತ ಇದ್ದಿದ್ದು ಇಷ್ಟರ ಮಟ್ಟಿಗೆ ಕಡಿಮೆ ಆಯ್ತಾ, ಅದು ಇಷ್ಟು ಬೇಗನೆ ಅಂತ ಕೂಡ ನಿಮ್ಗೆ ಪರಿಣಾಮ ಉಂಟಾಗುತ್ತೆ. ಮತ್ತೊಂದು ಆಗಿದೆ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ತಮ್ಮ ಹೆಸರಿಂದ ಕರೆ ಮಾಡ್ತಾ ಇದ್ದೀರಾ? ಹೇಮಾ ಅಂತ, ಬಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಹೇಳಿ ಮಾ, ಏನ್ ಸಮಸ್ಯೆ? ಡಾಕ್ಟರ್, ಆಕ್ಚುಲಿ ನಂಗೆ ಚಿಕ್ಕ ವಯಸ್ಸಿಂದಾನು ಬ್ರೀದಿಂಗ್ ಪ್ರಾಬ್ಲಮ್ ಇದೆ. ಸ್ಟಾರ್ಟ್ ಆಗಿತ್ತು. ನನಗೂ ಇದೆ, ಮತ್ತೆ ನನ್ನ ಬ್ರದರ್ಗೂ ಇದೆ, ಕಸಿನ್ ಬ್ರದರ್ಗೂ ಇದೆ. ಆದ್ರೆ ನನ್ಗೆ ಡಸ್ಟಿಗ್ ಹೋದ್ರೆ ಆಗೋದಿಲ್ಲ, ಮತ್ತೆ ಊಟ ಹೆವಿ ಆಗಿ ಮಾಡೋದನ್ನು ಆಗೋದಿಲ್ಲ, ಮತ್ತೆ ಮೆಟ್ಲು ಹತ್ತಿ ಇಳಿಯೋದು ಅದೆಲ್ಲ ಮಾಡೋದು ಯಾವುದಿಲ್ಲ. ಆದ್ರೆ ನನಗೆ ಕೆಮ್ಮು ಏನು ಬರೋದಿಲ್ಲ, ಮೂಗು ಕೂಡ ಏನ್ ಅಂದ್ರೆ ಬ್ಲಾಕ್ ಆಗೋದಾಗ್ಲಿ ಆ ತರ ಏನು ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ. ಬಟ್ ಹೊರರು ಉಸಿರಾಟ ಬ್ಲಾಕ್ ಆಗ್ಬಿಟ್ರೆ ಆ ಮೂಮೆಂಟ್ ಅಲ್ಲಿ ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಆದ್ರೆ ಇವಾಗ ನಾನು ಎನೋಕೋಟ್ ಯೂಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡ್ತಾ ಇದ್ದೀನಿ, ಅದ್ ಯೂಸ್ ಮಾಡಿದಾಗ ಮಾತ್ರ ಸ್ವಲ್ಪ ರಿಲೀಫ್ ಅನ್ಸುತ್ತೆ. ಬಟ್ ಅದಾದ್ಮೇಲೆ ಏನು ಪ್ರಾಬ್ಲಮ್ ಅಂತ ಅನ್ಸಲ್ಲ, ಅದಾದ್ಮೇಲೆ ನಿದ್ದೆ ಚೆನ್ನಾಗ್ ಬರುತ್ತೆ. ಬಟ್ ಹೊರಗಡೆ ಹೋಗೋ ತಕ್ಷಣ ನನ್ಗೆ ಆಗದೇ ಇಲ್ಲ. ಮತ್ತೆ ಶೀಗೆಕಾಯಿ ಸ್ಮೆಲ್ ಅಥವಾ ಗಂಧದ ಕಡ್ಡಿ ಸ್ಮೆಲ್, ಈ ತರ ಮಸ್ಕಿಟೋ ಕಾಯಿಲ್ಸ್ ಅದ್ ಯಾವ್ದು ಆಗೋದಿಲ್ಲ. ಮತ್ತೆ ವೆಯ್ಟ್ ಇದ್ದಕ್ಕಿದಂಗೆ ವೆಯ್ಟ್ ಪುಟ್ ಆನ್ ಆಗಿದ್ದೀನಿ. ವಾಕಿಂಗ್ ಹೋಗ್ಕೊಂತ ಹೋಗಕ್ ಹೋದ್ರು ಆಗೋದಿಲ್ಲ, ಲೈಕ್ ತುಂಬಾ ಸೌಂಡ್ ಬರುತ್ತೆ. ಮತ್ತೆ ತುಂಬಾ ಅಂದ್ರೆ ಅಲ್ಲೇ ಅಂದ್ರೆ ಬ್ರೀದಿಂಗ್ ಕೂಡ ನಂಗೆ ಮಾಡಕ್ ಆಗಲ್ಲ, ತುಂಬಾ ಕಷ್ಟ ಅನ್ಸುತ್ತೆ. ಹೌದಮ್ಮ, ಸಿ ನೀವ್ ಹೇಳ್ತಿರೋ ಪ್ರತಿಯೊಂದು ಸಿಂಪ್ಟಮ್ಸ್ ಲಕ್ಷಣಗಳು ನಿಮ್ಗೂ ಗೊತ್ತಾಗ್ತಾ ಇದೆ, ಇಷ್ಟು ವರ್ಷದಿಂದ ಇದೆ, ಅದಕ್ಕೆಲ್ಲ ಸಾಕಷ್ಟು ಔಷಧಿಗಳು ಮಾಡ್ತಾ ಇದೀವಿ, ಪ್ರತಿನಿತ್ಯ ಇನ್ಹೇಲರ್ಸ್ ಕೂಡ ಬಳಕೆ ಮಾಡ್ತಾ ಇದ್ದೀರಾ, ಅದು ಜಾಸ್ತಿ ಆದಾಗ ತಗೊಂಡ್ಬಿಡ್ತೀವಿ ಮೇಡಮ್, ಆ ಟೈಮಲ್ಲಿ ನಮಗೆ ತುಂಬಾನೇ ರಿಲೀಫ್ ಆಗುತ್ತೆ, ಆರಾಮಾಗಿರಬಹುದು. ಮತ್ತೆ ತಿರುಗಿ ಎಫೆಕ್ಟ್ ಆಗ್ತಾ ಇದೆ, ಮತ್ತೆ ಒಂದ್ ದಿವಸ ಎರಡು ದಿವಸ ಬಿಟ್ಟು ಮತ್ತೆ ತಿರುಗ ಅದೇ ರೀತಿ ಎಫೆಕ್ಟ್ ಆಗ್ತಾ ಇದೆ. ಎಷ್ಟು ನಿಮ್ಮ ಬಾಡಿ ಸೆನ್ಸಿಟಿವ್ ಇದೆ, ಈವನ್ ಫುಡ್ಗೆ ಆಗಿರ್ಬೋದು ಅಥವಾ ಕೋಲ್ಡ್ ಆಗಿರ್ಬೋದು ಅಥವಾ ಡಸ್ಟ್ ಆಗಿರ್ಬೋದು, ಸೊ ಅಥವಾ ಈವನ್ ಸ್ಮೆಲ್ಗೆ ಕೂಡ ಬಾಡಿ ಸೆನ್ಸಿಟಿವ್ ಆಗ್ತಾ ಇದೆ, ಸ್ಟ್ರಾಂಗ್ ಸ್ಮೆಲ್ಸ್ ಕೂಡ ನಮ್ಗೆ ಆಗ್ತಾ ಇಲ್ಲ. ಸೊ ಬಾಡಿ ಸೆನ್ಸಿಟಿವ್ ಇದೆ, ಇಷ್ಟು ಔಷಧಿಗಳು ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಇದೆ. ಸೊ ಡೆಫಿನೆಟ್ಲಿ ಎಲ್ಲೊಂದ್ ಕಡೆ ಏನಾಗ್ತಾ ಇದೆ, ನಿಮ್ಮ ಬಾಡಿ ಆಗ್ತಿರುವಂತ ಸೆನ್ಸಿಟಿವಿಟಿ ಇನ್ನಷ್ಟು ಅದು ಆಗ್ತಾ ಇಲ್ಲ. ಸೊ ಮೇನ್ ನಮ್ಗೆ ಇಂಪ್ರೂವ್ಮೆಂಟ್ ಯಾವ ರೀತಿಯಲ್ಲಿ ಕಂಡು ಬರಬೇಕು, ಸಿಂಪ್ಟಮ್ಸ್ ಇಂಪ್ರೂವ್ ಆದ್ರೆ ಸಾಕ, ತಕ್ಷಣಕ್ಕೆ ನಮ್ಗೆ ಕಡಿಮೆ ಆದ್ರೆ ಸಾಕ? ಡೆಫಿನೆಟ್ಲಿ ಕೆಲವೊಮ್ಮೆ ಆ ತಕ್ಷಣಕ್ಕೆ ಕಡಿಮೆ ಆಗ್ಬೇಕಾಗಿರತ್ತೆ, ಅಷ್ಟು ಮಟ್ಟಿಗೆ ಈ ಒಂದು ಸಮಸ್ಯೆ ಜಾಸ್ತಿ ಆಗಿರುತ್ತೆ. ಸೊ ವೀಸಿಂಗ್ ಎಲ್ಲ ತುಂಬಾ ಜಾಸ್ತಿ ಆದಾಗ ಏನಾಗುತ್ತೆ ಅನ್ನೋ ಒಂದು ಭಯ ಆಗತ್ತೆ, ಅಥವಾ ಉಸಿರೆಲ್ಲಿ ಹಿಡಿದ್ ಬಿಡುತ್ತೆ, ಸೊ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ಇನ್ಹೇಲರ್ ತಗೊಳ್ಬೇಕಾಗಿರುವಂತದ್ದು, ಸಡನ್ ರಿಲೀಫ್ ಮಾಡ್ಕೊಳ್ಳುವಂಥದ್ದು. ಬಟ್ ಇದೇ ರೀತಿ ನಿಮ್ಗೆ ಪ್ರತಿನಿತ್ಯ ಬರ್ತಾ ಇದೆ ಅಂದ್ರೆ ಮೇನ್ ರೂಟ್ ಕಾಸ್ ಅಂತ ಏನ್ ಹೇಳ್ತೀವಿ, ಫ್ಯಾಮಿಲಿ ಹಿಸ್ಟ್ರಿ, ನಿಮ್ಮ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ ಅಂತ ಹೇಳ್ತಾ ಇದೀರಾ, ಹಾಗೆ ನಿಮ್ಮ ಬಾಡಿ ಕೂಡ ಸೆನ್ಸಿಟಿವ್, ತುಂಬಾ ಬೇರೆ ಇನ್ಫೆಕ್ಷನ್ ಅಟ್ಯಾಕ್ ಆಗುತ್ತೆ ಅಂತಿದ್ದೀರಾ, ಮೇನ್ ಇಮ್ಯುನಿಟಿ ಲೆವೆಲ್ ನ ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು, ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು, ಹಾಗೆ ಅಲರ್ಜಿ ಇನ್ಫೆಕ್ಷನ್ಸ್ ನಿಮ್ಮ ರಕ್ತದಲ್ಲಿ ಕೂಡ ಹಾಗೆ ಸ್ಲೋಲಿ ಅದು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಹೋದ್ರೆ ಏನಾಗುತ್ತೆ, ನಿಮ್ಮ ಬಾಡಿ ಕೂಡ ಮತ್ತಷ್ಟು ಕಾಯಿಲೆ ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. ಏನೇ ನಮ್ಮ ರಿಕವರ್ ಮಾಡಬೇಕು ಅಂದ್ರೆ ಕೂಡ ಬಾಡಿಗೆ ಫಸ್ಟ್ ಪದೇ ಪದೇ ಆಗೋ ಇನ್ಫೆಕ್ಷನ್ ಬೇಕು. ಹೇಗೆ ಅಂದ್ರೆ ನಿಮ್ಮ ಬಾಡಿನ ನಾವು ಇಮ್ಯುನಿಟಿ ಲೆವೆಲ್ ನ ಇಂಪ್ರೂವ್ ಮಾಡಕ್ಕೆ, ಹಾಗೆ ಸೆನ್ಸಿಟಿವಿಟಿ ಲೆವೆಲ್ ನ ಇಂಪ್ರೂವ್ ಮಾಡಕ್ಕೆ ಕೊಡ್ತಾ ಇರ್ತೀವಿ. ಸೊ ನಿಮ್ಗೆ ಏನೇ ಒಂದು ಸೈಡ್ ಎಫೆಕ್ಟ್ಸ್ ಕೂಡ ಅನ್ನೋದಿಲ್ಲ. ಹಾಗೆ ನೀವು ಹೇಳಿದ್ರಿ ವೇಟ್ ಗೇನ್ ಆಗ್ತಾ ಇದೆ ನನಗೆ ಸಡನ್ ಆಗಿ, ಏನು ನಮ್ಮ ಬಾಡಿಲಿ ವ್ಯತ್ಯಾಸ ಆಗ್ತಾ ಇಲ್ಲ, ಅಥವಾ ಫುಡ್ ಅಲ್ಲಿ ಆಗ್ಲಿ ಫಿಸಿಕಲ್ ಆಕ್ಟಿವಿಟಿ ಅಲ್ಲಿ ಆಗ್ಲಿ ಅದು ನಮ್ಗೆ ವೇಟ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ವೇಟ್ ಜಾಸ್ತಿ ಆಗ್ತಿದೆ. ಕೆಲವೊಮ್ಮೆ ಔಷಧಿಗಳಿಂದ ಕೂಡ ಅಡ್ಡ ಪರಿಣಾಮವಾಗಿ ವೇಟ್ ಗೇನ್ ಆಗ್ತಾ ಇರಬಹುದು. ಸೊ ನೀವು ಬರೀ ಇದೊಂದೇ ಔಷಧಿಗಳು ಮಾಡ್ತಾ ಇದ್ದೀರಾ ಅಥವಾ ಬೇರೆ ಇನ್ನೇನು ಔಷಧಿಗಳು ತಗೊಳ್ತಾ ಇರಬಹುದು, ಸೊ ಇದನ್ನೆಲ್ಲ ಕೂಡ ನಾವು ನೋಡ್ಬೇಕಾಗತ್ತೆ. ಸಡನ್ ವೇಟ್ ಗೇನ್ ಆಗೋದಕ್ಕೆ ಸಾಕಷ್ಟು ಕಾರಣ, ಹಾರ್ಮೋನ್ಸ್ ಫ್ಲಕ್ಚುಯೇಷನ್ಸ್ ಕೂಡ ಆಗಬಹುದು, ಸಾಕಷ್ಟು ಇನ್ಹೇಲರ್ಸ್ ಗೆ ಅಥವಾ ತುಂಬಾ ಮೆಡಿಕೇಶನ್ಸ್ ಗೆ ನೀವು ಅಡಿಕ್ಟ್ ಇದ್ದಲ್ಲಿ ಕೂಡ ಏನಾಗುತ್ತೆ, ಹಾರ್ಮೋನ್ಸ್ ಫ್ಲಕ್ಚುಯೇಷನ್ಸ್ ಕೂಡ ಆಗಬಹುದು, ಹಾಗೆ ಮೆಡಿಸಿನಲ್ ಎಫೆಕ್ಟ್ಸ್ ತೂಕ ಜಾಸ್ತಿ ಆಗಿರುವಂತವ್ರು ಕೂಡ ಇದಾರೆ. ಸೊ ನೀವೊಮ್ಮೆ ನೀವು ತಗೊಳ್ತಿರುವಂತ ಕೊಟ್ಟಿರುವಂತ ಡಾಕ್ಟರ್ ಕೂಡ ಹೋಗಿ ಭೇಟಿ ಆಗಬಹುದು ಕೆಲವೊಮ್ಮೆ. ಸೊ ಈ ತರ ವೇಟ್ ಗೇನ್ ಆಗ್ತಿದೆ ಅಂದಾಗ ಡಾಕ್ಟರ್ ಕೂಡ ನಿಮ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ಯಾವ ಕಾರಣಕ್ಕಿಂದ ಆಗ್ತಾ ಇದೆ. ನಿಮ್ಗೆ ಈ ಒಂದು ಅಲರ್ಜಿ ಸಮಸ್ಯೆಯಿಂದ ಕಡಿಮೆ ಆಗ್ತಾ ಇಲ್ಲ, ಗುಣಮುಖ ಆಗ್ತಾ, ಖಂಡಿತವಾಗ್ಲು ಯಾವ್ದೇ ಏಜ್ ಇರಬಹುದು ನಮ್ಮ ವೈದ್ಯಶಾಲೆಗೆ ಬಂದು ಭೇಟಿ ಆಗಬಹುದು. ಡೀಟೇಲ್ ಖುದಾಗಿ ನಿಮ್ಮ ಹಿಸ್ಟ್ರಿ ತಗೊಂಡ್ಬಿಟ್ಟು ಅದಕ್ಕೆ ತಕ್ಕಾಗಿ ಔಷಧಿ ಕೊಟ್ಟಾಗ ಈವೇನ್ ನೀವು ತಗೊಳ್ತಿರುವಂತ ಇನ್ಹೇಲರ್ ನ ಕೂಡ ನಾವು ಗ್ರಾಜುವಲಿ ಕಡಿಮೆ ಮಾಡ್ತಾ ಹೋಗ್ತೇವೆ, ತೊಂದರೆ ಇಲ್ಲ.
ನಿಲ್ಸೋದಕ್ಕೆ ಕೂಡ ನಿಮ್ಮ ಬಾಡಿಗೆ ಸ್ವಲ್ಪ ತಗೊಳ್ಬಹುದು. ಸೊ ಇದ್ರ ಜೊತೆಗೆ ನೀವು ಹೋಮಿಯೋಪತಿ ತಗೊಳ್ಬಹುದು ಅನ್ನೋದು ಕೂಡ ಇರುತ್ತೆ, ತಗೊಳ್ಬಹುದು. ಸೊ ನಿಮ್ಮ ಬಾಡಿ ಸೆನ್ಸಿಟಿವಿಟಿ ಹೇಗೆ ಇಂಪ್ರೂವ್ ಆಗ್ತಿದೆ ನೋಡಿ, ಹಾಗೆ ಯಾವ ರೀತಿ ಲೈಫ್ ಸ್ಟೈಲ್ ನಿಮ್ಗೆ ಒಳ್ಳೇದು ಅನ್ನೋದು ತಿಳಿಸ್ಕೊಟ್ಟು ಗ್ರಾಜುಲಿ ನೀವು ಕೂಡ ಡೋಸಸ್ ನ ಕಡಿಮೆ ಮಾಡಿ, ಈವನ್ ಎಷ್ಟೋ ಜನಕ್ಕೆ ನಿಲ್ಸಿದೀವಿ ಕೂಡ ತೊಂದರೆ ಇಲ್ಲ. ಸೊ ನಿಮ್ಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಬಂದು ಭೇಟಿ ಆಗ್ಬಹುದು. ಧನ್ಯವಾದಗಳು ಹೇಮಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನಿಂದಲೇ ಕರೆ ಮಾಡಿದ್ರಿ. ನಮ್ಮ ವೈದ್ಯಶಾಲಾ ಶಾಖೆಗಳು ಬೆಂಗಳೂರಿನಲ್ಲಿ ಎರಡು ಕಡೆ ಇದೆ, ಜಯನಗರ ಮತ್ತು ಮಲ್ಲೇಶ್ವರಂ. ತಾವು ಹೋಗಿ ಹತ್ತಿರದ ಶಾಖೆ ಯಾವುದು ಅಂತ ಹೇಳಿ ಗುರುತಿಸಿಕೊಂಡು ವೈದ್ಯರನ್ನ ಭೇಟಿ ಮಾಡಬಹುದು. ಡಾಕ್ಟರ್ ಆಶಾರಾಣಿ ಅವ್ರನ್ನ ನೀವು ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಅವರು ಮಲ್ಲೇಶ್ವರಂ ಶಾಖೆಯಲ್ಲಿ ಲಭ್ಯವಿರ್ತಾರೆ, ಉಪಯೋಗವನ್ನ ಪಡ್ಕೊಳ್ಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ ವೀಕ್ಷಕರೇ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಮ್ಮ, ನಾವು ದೇವನಹಳ್ಳಿ ತಾಲೂಕು ಮಲ್ಲೇಪುರ. ಓಕೆ ಸರ್, ಸಮಸ್ಯೆ ಏನು ತಿಳಿಸಿದ್ದಾರೆ ಸರ್? ನಮ್ಗೆ ಆಸ್ತಮಾದ ಬಗ್ಗೆ ತಿಳ್ಕೊಬೇಕಾಯ್ತು. ನಮ್ಗಿದೆ ಹೇಳಿ, ಯಾವಾಗಿಂದ ಇದೆ ಆಸ್ತಮಾ? ನಮಸ್ತೆ. ಆಸ್ತಮಾ ಈಗ ಒಂದು 40 ವರ್ಷದಿಂದ ಇದೆ ಅಮ್ಮ. ಓಕೆ, ಎಷ್ಟಿದೆ ವಯಸ್ಸು ನಿಮ್ಗೆ? ನಮ್ಗೆ 56 ವರ್ಷ. ಓಕೆ, ಈಗ ಯಾವ ರೀತಿ ಔಷಧಿ ತಗೊಳ್ತಾ ಇದ್ದೀರಾ? ಈಗ ನಾವು ಮಾತ್ರೆ ತಗೊಂತ ಇದೀವಿ, ಆಮೇಲೆ ಪೂರ್ವಕಾಲದಿಂದೆಲ್ಲ ತಗೊಂತ ಇದೀವಿ. ಗಾಳಿ ಹೌದು, ಕೆಲವು ಸಾರಿ ಜಾಸ್ತಿ ಆಗ್ಬಿಡ್ತದೆ. ಇಂಜೆಕ್ಷನ್ ಇಂಜೆಕ್ಷನ್ ತಗೊಂಡ್ರು ಗೊತ್ತಾಗ್ತಾ ಇಲ್ಲ, ಆಗ್ತಾ ಇಲ್ಲ ಕಂಟ್ರೋಲ್. ಓಕೆ, ಕೆಲವೊಮ್ಮೆ ಜಾಸ್ತಿ ಆದ ಇಂಜೆಕ್ಷನ್ ಕೂಡ ತಗೊಳಿದ್ರು ಕೂಡ ಕಡಿಮೆ ಅನ್ಸೋದಿಲ್ಲ ಅಂತ ಹೇಳ್ತಿದ್ರು. ಹೌದೌದು, ಮೊದಲು ನಾವು ಇದು ಯಾವ ಅಮೋನೇಟಲ್ಲಿ ಮತ್ತೆ ಇಂಜೆಕ್ಷನ್ ಅತ್ಯಂತ ಕೊಡೋದ್ರೆ ಕಂಟ್ರೋಲ್ ಬಂದ್ಬಿಡೋದು. ಹ್ಮ್ ಮರುತ್ತೆ. ಹೌದು, ಈಗ ಅದು ಇಂಜೆಕ್ಷನ್ ಸಿಗ್ತಾ ಇಲ್ಲ, ಅದಕ್ಕೆ ಎಲ್ಲ ಸಿಗ್ತಾ ಇಲ್ಲ. ಅದು ಬೆರೆಸಿಲ್ಲ, ಇನ್ನೊಂದು ಯಾವ್ದಾದ್ರು ಮಿಕ್ಸ್ ಮಾಡಿ ಕೊಡ್ತಾರೆ. ಸಿ ಈಗ ನಿಮ್ಗಿನ್ನು 5 ಈ ಏಜ್ ಅಲ್ಲಿ ಇರೋದ್ರಿಂದ, ಅದೇ 56 ಅಥವಾ 50s ಅಲ್ಲಿ ಏಜ್ ಇರೋದ್ರಿಂದ, ಸೊ ಏನಾಗುತ್ತೆ ಈಗ ನಿಮ್ಮ ಬಾಡಿ ಮುಂಚೆದಷ್ಟು ಸೆನ್ಸಿಟಿವಿಟಿ ಇನ್ನಷ್ಟು ಜಾಸ್ತಿ ಆಗ್ತಾ ಇರತ್ತೆ. ಮುಂಚೆ ಇದ್ದಷ್ಟು ಆರೋಗ್ಯ ಈಗ ಇರೋದಿಲ್ಲ, ಯಾಕಂದ್ರೆ ಏಜ್ ಆಗ್ತಾ ಆಗ್ತಾ ನಮ್ಮ ದೇಹ ಶಕ್ತಿನೂ ಕಡಿಮೆ ಆಗತ್ತೆ, ನಮ್ಮ ಬಾಡಿ ಅಷ್ಟು ಸೂಕ್ಷ್ಮ ಆಗ್ತಾ ಹೋಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತದ್ದು. ಬಟ್ ಈಗ ಆಲ್ರೆಡಿ ನಿಮ್ಗೆ 40 ವರ್ಷ ಇದೆ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲೇ ನಿಮ್ಗೆ ಈ ಒಂದು ಅಲರ್ಜಿ ಅಸ್ತಮಾ ಬಂದಿರೋದ್ರಿಂದ ಈಗ ಅದು ಏಜ್ ಆಗ್ತಾ ಆಗ್ತಾ ಇನ್ನಷ್ಟು ಬಾಡಿ ತುಂಬಾನೇ ವೀಕ್ ಆಗ್ತಾ ಇದೆ. ಸೊ ಮುಂಚೆನೆ ಸಾಕಷ್ಟು ಔಷಧಿಗಳು, ಎಷ್ಟೆಲ್ಲ ನೀವು ಔಷಧಿಗಳು, ಟ್ಯಾಬ್ಲೆಟ್ಗಳು, ಇನ್ಹೇಲರ್ಗಳು, ಇಂಜೆಕ್ಷನ್ಗಳು ಇಷ್ಟೆಲ್ಲ ಡಿಪೆಂಡ್ ಆಗಿರೋದ್ರಿಂದ ಬಾಡಿ ಕೂಡ ಈಗ ಏನಾಗಿರುತ್ತೆ, ನಿಮ್ಮ ಬಾಡಿ ಮಾಡಬೇಕಾದ ಕೆಲಸ ಔಷಧ ಇರುತ್ತೆ. ಸೊ ಈಗ ಏನಾಗ್ಬಿಡತ್ತೆ ಅಂದ್ರೆ ಔಷಧಿ ತಗೊಂಡ್ರೇನೆ ನಮ್ಗೆ ಕಡಿಮೆ ಆಗತ್ತೆ, ಒಂದು ದಿವಸ ತಗೊಂಡಿಲ್ಲ ಅಂದ್ರೆ ನಮ್ಗೆ ಇರಕ್ ಆಗೋದಿಲ್ಲ ಮೇಡಮ್. ಅಷ್ಟು ಮಟ್ಟಿಗೆ ನೀವು ಔಷಧಿಗಳಿಗೆ ಅಡಿಕ್ಟ್ ಆಗ್ತಾ ಹೋಗ್ಬಿಡ್ತೀರಾ. ಇದರಿಂದ ಏನಾಗುತ್ತೆ, ನಮ್ಮ ಬಾಡಿ ಮಾಡ್ಬೇಕಾಗಿರೋ ಕೆಲಸ ಪ್ರತಿ ಔಷಧಿನೇ ಮಾಡ್ತಾ ಇರತ್ತೆ. ಸೊ ಇದೇ ತರನೇ ನೀವು ಇಷ್ಟು ವರ್ಷ ಮಾಡ್ಕೊಂಡು ಬಂದಿರೋದ್ರಿಂದ ಈಗೇನಾಗಿದೆ, ಏನೆಲ್ಲ ಔಷಧಿ ತಗೊಂಡ್ರು, ಇಂಜೆಕ್ಷನ್ಗಳು ತಗೊಂಡ್ರು ಬಾಡಿ ಸ್ಪಂದಿಸ್ತಾ ಇಲ್ಲ, ನಿಮ್ಮ ಬಾಡಿ ಕೆಲಸ ಮಾಡ್ತಾ ಇಲ್ಲ. ಸೊ ಇದೇ ತರ ನೀವು ಇನ್ನು 56 ವರ್ಷ ನೀವು ಮಾಡ್ಕೊಂಡು ಹೋಗೋ, ನಾವು ಇನ್ನಷ್ಟು ವರ್ಷಗಳು ಜೀವನ ನಡೆಸಬೇಕಾಗತ್ತೆ ಆರೋಗ್ಯವಾಗಿ. ಸೊ ನಿಮ್ಗೆ ಬೇರೆ ಬೇರೆ ಅಡ್ಡ ಪರಿಣಾಮಗಳು ಕೂಡ ಬರೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಡಾಕ್ಟರ್ಸ್ ಕೂಡ ತಿಳಿಸಿರ್ತಾರೆ ನಿಮ್ಗೆ ಇಷ್ಟೆಲ್ಲ ನೀವು ಇಂಜೆಕ್ಷನ್ಗಳು ಅಥವಾ ಸ್ಪ್ರೇ ಇನ್ಹೇಲರ್ಗಳು ಈ ತರ ತಗೋದ್ರಿಂದ ವೈದ್ಯರು ಕೂಡ ಕೊಟ್ಟಿರ್ತಾರೆ ನಿಮ್ಗೆ ಸಲಹೆ ಇದ್ರ ಬಗ್ಗೆ. ಸೊ ಇದು ತುಂಬಾದಲ್ಲ ಅಂತ ವಿಧಿ ನೀವೇನ್ ಮಾಡ್ತೀರಾ, ಅದನ್ನ ಅಡಿಕ್ಟ್ ಮಾಡ್ಕೊಂಡಿರ್ತೀರಾ. ಬಟ್ ಈಗಲಾದ್ರೂ ಇನ್ನೂ ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ, ಯಾಕಂದ್ರೆ ಶ್ವಾಸಕೋಶದ ಕೆಲಸ ಕಡಿಮೆ ಆಗ್ತಾ ಹೋಗೋ ಚಾನ್ಸಸ್ ಇರುತ್ತೆ. ತುಂಬಾ ವರ್ಷಗಳಿಂದ ಅಸ್ತಮಾಯಿಂದ ಸಫರ್ ಪಡ್ತಿರೋಂಥವ್ರಿಗೆ ಶ್ವಾಸಕೋಶದ ಕೆಲಸ ಕಡಿಮೆ ಆಗ್ತಿದ್ದಂಗೆ, ಸೊ ನಮ್ಗೆ ಉಸಿರಾಟದ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗತ್ತೆ. ಸೊ ಹಾಗಾಗಿ ಹೇಳುವಂಥದ್ದು, ಆದಷ್ಟು ನೆಗ್ಲೆಕ್ಟ್ ಮಾಡ್ಕೊಳ್ಬೇಡಿ. ಕ್ರಾನಿಕ್ ಅಸ್ತಮಾ ಅಂತ ಏನಿದೆ, ದೀರ್ಘಕಾಲದಿಂದ ಅಸ್ತಮದಿಂದ ಬಳಲ್ತಾ ಇರೋರಿಗೆ ಕೂಡ ಚಿಕಿತ್ಸೆ ಇದೆ. ಆದಷ್ಟು ನಿಮ್ಮ ಶ್ವಾಸಕೋಶದ ಕೆಲಸನ ಹೆಚ್ಚಿಸೋದಕ್ಕೆ ಕೂಡ ನಾವು ಔಷಧಿ ಕೊಟ್ಟು ಹೋಗ್ತೀವಿ. ಹಾಗೆ ರಕ್ತದಲ್ಲಿ ಅಲರ್ಜಿ ಇನ್ಫೆಕ್ಷನ್ಸ್ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿ ಇದನ್ನ ಯಾವ್ದ್ರಲ್ಲಿ ಏನು ಇಂಪ್ರೂವ್ ಮಾಡ್ಬೇಕು ಅನ್ನೋದು ನೋಡ್ಕೊಂಡು ಮೆಡಿಸಿನ್ಸ್ ನ ಕೊಡ್ತಾ ಇರ್ತೀವಿ. ಸೊ ನೀವು ಆಲ್ರೆಡಿ ಔಷಧಿ ಇದೀವಿ, ಇದನ್ನು ತಗೋಬಹುದಾ ಒಟ್ಟಾಗಿ ಅನ್ನೋದು ಏನಾದ್ರೂ ಕನ್ಫ್ಯೂಷನ್ ಅಥವಾ ಗೊಂದಲ ಇದ್ರೆ ತೊಂದರೆ ಇಲ್ಲ, ಬಂದು ಭೇಟಿ ಆಗಿ ತಗೊಳ್ತಿರೋ ಔಷಧಿ ಸಮೇತ ನಾವು ತಿಳಿಸಿ ಯಾವ ರೀತಿ ತಗೋಬಹುದು, ಹೇಗೆ ಏನು ಅನ್ನೋದು ನಿಮ್ಮ ಕೇಸ್ ನ ನೋಡ್ಕೊಂಡು ಅದ್ರ ಅವಶ್ಯಕತೆ ಏನಿದೆ ಅನ್ನೋದು ನೋಡ್ಕೊಂಡು ನಮ್ಮ ಔಷಧಿ ಜೊತೆಗೆ ಅದನ್ನು ಅವಶ್ಯಕತೆ ಇದ್ದಲ್ಲಿ ತಗೊಳ್ಬಹುದು, ತೊಂದರೆ ಇಲ್ಲ. ಕ್ರಮೇಣವಾಗಿ ನಿಮ್ ಬಾಡಿ ಒಂದು ಇಂಪ್ರೂವ್ಮೆಂಟ್ ಕಾಣ್ತಾ ಹೋದಂಗೆಲ್ಲ, ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋದಂಗೆಲ್ಲ, ಇನ್ಫೆಕ್ಷನ್ ಕಡಿಮೆ ಆಗ್ತಾ ಹೋದಂಗೆಲ್ಲ ಕೊಳ್ಬಹುದು. ಸೊ ಈಗ ಮೇನ್ ನಾವು ಉದ್ದೇಶ ಏನು ಅಂದ್ರೆ ಶ್ವಾಸಕೋಶದ ಕೆಲಸ ಇನ್ನಷ್ಟು ಕಡಿಮೆ ಆಗ್ಬಾರ್ದು, ಶ್ವಾಸಕೋಶದ ಕೆಲಸ ಹೆಚ್ಚಿಸೋದಕ್ಕೆ ಕೂಡ ನಾವು ಸಹಾಯ ಮಾಡಬಹುದು, ಬಂದು ಭೇಟಿ ಆಗ್ಬಹುದು. ಎಲ್ಲ ರೀತಿಯಾದಂತಹ ಸಮಸ್ಯೆಗೆ ಕೂಡ ಚಿಕಿತ್ಸೆ ಇದೆ.
ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. 56 ವರ್ಷ ವಯಸ್ಸಾಗಿದೆ ಅಂತ ಹೇಳಿದಿರಾ. ನಿಮ್ಮ ಕಂಡೀಷನ್ ನ ಸಂಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ವೈದ್ಯರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಬೇಕಾಗುತ್ತೆ ಮೊದಲು ನಿಮ್ಮ ಒಂದು ದೇಹದಲ್ಲಿ. ಅದಕ್ಕೆ ನೀವೇನ್ ಬೆಂಗಳೂರಿಂದನೇ ಕರೆ ಮಾಡಿದ್ರೆ ದೇವನಹಳ್ಳಿ ಅಂತ ಹೇಳಿ ತಿಳಿಸ್ಕೊಟ್ರಿ. ಮಲ್ಲೇಶ್ವರಂ ಮತ್ತು ಜಯನಗರ ಎರಡು ಕಡೆ ಈ ಒಂದು ನಮ್ಮ ವೈದ್ಯಶಾಲಾ ಶಾಖೆಗಳಿದೆ. ಯಾವ್ದು ಹತ್ತಿರವಾದ ಶಾಖೆ ಅಂತ ಹೇಳಿ ಗುರುತಿಸಿಕೊಂಡು ಹೋಗಿ ಭೇಟಿ ಮಾಡಿ. ಖಂಡಿತ ವೀಕ್ಷಕರೇ, ನಿಮಗೂ ಕೂಡ ಈ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಎದುರಾಗಿರಬಹುದು, ಡಾಕ್ಟರ್ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ, ಅಲರ್ಜಿಯನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಆದಂತ ಸಮಸ್ಯೆಗಳು ಉಂಟಾದಾಗ ಯಾವ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ಉಂಟಾಗಬಹುದು ಅಂತ ಹೇಳಿ. ಈಗ ಶೀತ ಆಗಿದೆ, ನೆಗಡಿ ಆಗಿದೆ, ಕೆಮ್ಮ ಬರ್ತಾ ಇದೆ ಅಥವಾ ಪದೇ ಪದೇ 3 ತಿಂಗಳಿಗೆ ಬಂದ್ರು ತುಂಬಾ ಲಾಂಗ್ ಟೈಮ್ ಇರುತ್ತೆ, ಈ ತರದ ಏನಾದ್ರೂ ಸಿಂಪ್ಟಮ್ಸ್ ನಿಮ್ಮಲ್ಲಿದ್ರೆ ಕೂಡ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಈ ವಿಚಾರಗಳ ಬಗ್ಗೆ ಏನಾದ್ರೂ ಅನುಮಾನ ಗೊಂದಲಗಳಿದ್ದಲ್ಲಿ ಡಾಕ್ಟರ್ ಇದ್ದಾರೆ ಆಶಾರಾಣಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ. ಯಾವುದೇ ರೀತಿಯಾದಂತ ಆರೋಗ್ಯದ ಸಮಸ್ಯೆಗಳು ಇರಬಹುದು ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿಯ ಬದಲಾವಣೆಯಿಂದ ಬಂದಿರತಕ್ಕಂತ ಸಮಸ್ಯೆಗಳು, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಅಸ್ತಮಾ, ಸಂಧಿವಾತ, ಸೋರಿಯಾಸಿಸ್, ವಿಟಿಲಿಗೋ, ಹೀಗೆ ನಾನಾ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿಗೆ ನಮ್ಮ ವೈದ್ಯಶಾಲೆಯಲ್ಲಿ ಶಾಶ್ವತವಾದಂತಹ ಪರಿಹಾರ ಇದೆ, ಯಾವುದೇ ರೀತಿಯಾದಂತ ಅಡ್ಡಪರಿಣಾಮ ಇರೋದಿಲ್ಲ. ಹಾಗಿದ್ರೆ ತಡೆಯಾಕೆ ಬೇಗ ಬೇಗ ಕರೆ ಮಾಡಿ ತಮ್ಮ ಖಾಯಿಲೆಗಳ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಳ್ಳಿ. ಎಸ್ ಡಾಕ್ಟರ್, ಈಗ ಒಬ್ರು ಕರೆ ಮಾಡಿದ್ರಲ್ಲ ದೇವನಹಳ್ಳಿ, ಅವ್ರಿಗೆ ವಯಸ್ಸಾಗಿದೆ 56 ವರ್ಷ, ಸುಮಾರು 40 ವರ್ಷದಿಂದ ಬಳಲ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರೋದಾದ್ರೆ ತುಂಬಾ ಮಕ್ಕಳಿಗೆ ಈ ಸಮಸ್ಯೆಗಳು ಎತ್ತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸುಮಾರುವಾಗಿ ತಂದೆ ನಮ್ಮ ಆಯುಷ್ಟಿ ವಿಭಾಗಕ್ಕೆ ಬರೆದು ಕಳಿಸ್ತಾರೆ, ತುಂಬಾ ಚಿಕ್ಕ ವಯಸ್ಸಿಂದ ಮಗುಗೆ ಅಲರ್ಜಿ ಶುರುವಾಯ್ತು, ಅಸ್ತಮ ಶುರುವಾಯ್ತು ಅಂತ. ಯಾಕೆ ಸಿ ಇದಕ್ಕೆ ಕಾರಣ ಅಂತ ಹೇಳಿದಾಗ, ಈಗ ಎಷ್ಟೇ ನಾವು ಪೇಷಂಟ್ಸ್ ಅಲ್ಲಿ ಅನಲೈಸ್ ಮಾಡಿದಾಗ ಅಥವಾ ಕೇಸ್ ನ ಸ್ಟಡಿ ಮಾಡಿದಾಗ ಏಜ್ ಫ್ಯಾಕ್ಟರ್ ಕೂಡ ಕೌಂಟ್ ಆಗುತ್ತೆ, ನಾವಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ಬಟ್ ಅದರಲ್ಲಿ ಏಜ್ ಆದ ನಂತರ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಫ್ಟರ್ 50-60 ಇಯರ್ಸ್ ನಾವು ಹೆಚ್ಚಾಗಿ ನೋಡ್ತೇವೆ, ಒಂದು ನಮ್ಮ ಬಾಡಿಯ ಸ್ಟ್ರೆಂತ್ ಶಕ್ತಿ ಕೂಡ ಕಡಿಮೆ ಆಗ್ತಾ ಇರುತ್ತೆ, ಇದರಿಂದ ಬೇರೆ 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 ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಕೂಡ ಈ ಒಂದು ಅಸ್ತಮಾ ಏಜ್ ರಿಲೇಟೆಡ್ ಆಗಿ ಬರುವಂತ ಕಾಯಿಲೆ. ಬಟ್ ಅರ್ಲಿ ಏಜಸ್ ಅಲ್ಲಿ 2-3 ವರ್ಷದ ಮಕ್ಕಳಿಗೆ ಕೂಡ ಬರುವಂತ ಚಾನ್ಸಸ್ ಇದೆ. ಅಲರ್ಜಿ ಕಾಯಿಲೆಗಳು, ಪದೇ ಪದೇ ನೆಗಡಿ ಶೀತ ಬರುವಂತದ್ದು ನೋಡ್ತಾನೆ ಇರ್ತೀವಿ. ಇದು ಡೆಫಿನೆಟ್ಲಿ ಇದಕ್ಕೆ ಕಾರಣ ಹೇಳಿದಾಗ ಒಂದು ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ. ಸೊ ಅವರ ಒಂದು ಫ್ಯಾಮಿಲಿ ಹಿಸ್ಟ್ರಿ ಅಲ್ಲಿ ಯಾರಿಗಾದ್ರೂ ಇದ್ರೆ ಕೂಡ ನೆಕ್ಸ್ಟ್ ಜನರೇಷನ್ ಗೆ ಮಕ್ಕಳಿಗೆ ಬರೋ ಸಾಧ್ಯತೆ ಕೂಡ ಇರುತ್ತೆ ಅಂತ ನಾನು ಹೇಳಿದೆ. ಹಾಗೆ ಇನ್ನು ಅವರ ಮಗುವಿನ ಒಂದು ಆರೋಗ್ಯದಲ್ಲಿ ಅಥವಾ ಮಗುವಿನ ಒಂದು ರೋಗ ನಿರೋಧ ತುಂಬಾನೇ ಕಡಿಮೆ ಇತ್ತು. ಸೊ ಇದರಿಂದ ಏನಾಗುತ್ತೆ, ಸೆನ್ಸಿಟಿವ್ ಆಗ್ತಾ ಆಗ್ತಾ, ಯೂಶಲಿ ಮಕ್ಕಳಲ್ಲಿ ಕೂಡ ಇಮ್ಯುನಿಟಿ ಲೆವೆಲ್ ಹೋಗ್ತಾ ಹೋಗ್ತಾ ಪಿಕಪ್ ಆಗ್ತಾ ಹೋಗುತ್ತೆ. ಬಟ್ ಕೆಲವರಿಗೆ ಅದು ಸ್ಲೋಲಿ ಅಷ್ಟು ಬೇಗ ಪಿಕಪ್ ಆಗುವಂತ ಶಕ್ತಿ ಇರೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ಬೇಗ ಇನ್ಫೆಕ್ಷನ್ಸ್ ಆ ಮಕ್ಕಳಿಗೆ ಅಟ್ಯಾಕ್ ಆಗುವಂತದ್ದು. ನಾವು ಅಲ್ಲಿಗೆ ಏನ್ ಮಾಡ್ತೀವಿ, ಸ್ವಲ್ಪ ಏನೇ ಇನ್ಫೆಕ್ಷನ್ ಆದ್ರೂ ಕೂಡ ಅರ್ಲಿಯಾಗಿ ನಾವ್ ಏನ್ ಮಾಡ್ಬಿಡ್ತೀವಿ, ಅದಕ್ಕೆ ಔಷಧಿ ಕೊಟ್ಬಿಟ್ಟು ಅಲ್ಲೇ ಅದನ್ನ ತಡೆಗೆಟ್ಕೊಂಡ್ಬಿಡ್ತೀವಿ. ಬಟ್ ಇದೇ ರೀತಿ ಆ ಮಕ್ಕಳಿನ ಒಂದು ಇಮ್ಯುನಿಟಿ ಲೆವೆಲ್ ನ ಪಿಕಪ್ ಆಗೋದಕ್ಕೂ ನಾವು ಬಿಡೋದಿಲ್ಲ. ಸೊ ಔಷಧಿ ಕೊಟ್ಟು ಆ ಔಷಧಿ ಕೆಲಸ ಕಡಿಮೆ ಆಗುತ್ತೆ. ಸೊ ಅವರ ಬಾಡಿ ಮಾಡಬೇಕಾಗಿರೋ ಕೆಲಸ ನಾವೇನ್ ಮಾಡ್ತೀವಿ, ಪ್ರತಿನಿತ್ಯ ಔಷಧಿಗಳ ಮೇಲೆ ಡಿಪೆಂಡ್ ಆಗಿ ಔಷಧಿ ಕೆಲಸ ಮಾಡೋ ತರ ಮಾಡ್ತಾನೆ ಇರ್ತೀವಿ. ಇದೇ ತರ ಸ್ಲೋಲಿ ಸ್ಲೋಲಿ ಏನಾಗುತ್ತೆ, ಇನ್ನಷ್ಟು ಸೂಕ್ಷ್ಮ ಆಗ್ತಾ ಹೋಗುತ್ತೆ. ಸೊ ರಿಪೀಟೆಡ್ ಆಂಟಿಬಯೋಟಿಕ್ಸ್ ತಗೊಳ್ಳುವಂಥದ್ದು, ರಿಪೀಟೆಡ್ ಮಾತ್ರೆಗಳು ತಗೊಳ್ಳೋದ್ರಿಂದ ಕೂಡ ಏನಾಗುತ್ತೆ, ನಮ್ಮ ಬಾಡಿಯ ರೋಗ ನಿರೋಧಕ ಶಕ್ತಿ ಇನ್ನಷ್ಟು ಕುಗ್ಗುತ್ತಾ ಹೋಗುತ್ತೆ, ಇನ್ನಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ನಮ್ಮ ಬಾಡಿ ಮತ್ತಷ್ಟು ಹೋಗುತ್ತೆ. ಹಾಗಾಗಿ ನಾವು ಹೇಳುವಂತದಿಷ್ಟೇ, ಆದಷ್ಟು ನಮ್ಮ ಒಂದು ಮೇನ್ ರೋಗ ಅಂತ ಹೇಳ್ತೀವಿ, ಮೂಲ ಕಾರಣ ಯಾಕೆ ಈ ಒಂದು ಅಲರ್ಜಿ ಕಾಯಿಲೆ ಚೆಕ್ ಬರ್ತಾ ಇದೆ. ಸೊ ಈ ಸ್ಮೋಕಿಂಗ್ ಅನ್ನೋದು ಕೂಡ ತುಂಬಾನೇ ಬೇಗ ಎಫೆಕ್ಟ್ ಮಾಡುವಂತ ಕಾಯಿಲೆಗಳು ಈ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಗೆ. ಸೊ ಎಸ್ಪೆಷಲಿ ಈ ಬ್ರಾಂಕೈಟಿಸ್ ಆಗಿರ್ಬೋದು, ಓಕೆ, ಈ ಒಂದು COPD ಪ್ರಾಬ್ಲಮ್ಸ್ ಆಗಿರ್ಬೋದು, ಇದನ್ನೆಲ್ಲ ಪ್ರಾಬ್ಲಮ್ಸ್ ಸ್ಮೋಕಿಂಗ್ ಇಂದ ಕೂಡ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಪ್ಯಾಸಿವ್ ಸ್ಮೋಕರ್ಸ್ ಅಂತ ಏನ್ ಹೇಳ್ತೀವಿ, ಸ್ಮೋಕ್ ಮಾಡೋರಷ್ಟೇ ಅಲ್ಲ, ಈವನ್ ಆ ಹೊಗೆ ತಗೊಳಂತವರಲ್ಲಿ ಕೂಡ ಜಾಸ್ತಿ ಎಫೆಕ್ಟ್ ಆಗುತ್ತೆ ಪ್ಯಾಸಿವ್ ಸ್ಮೋಕರ್ಸ್ ಅಲ್ಲಿ. ಸೊ ಇದೆಲ್ಲ ಒಂದ್ ಸ್ವಲ್ಪ ಇಟ್ಕೊಳ್ಬೇಕಾಗತ್ತೆ, ಫುಡ್ ವೆದರ್ ಚೇಂಜ್. ಸೊ ಇದೆಲ್ಲ ನಾವು ನೋಡ್ಕೊಂಡು ಈ ಕಾರಣಗಳಿಂದ ನಾವೇನ್ ಹೇಳ್ತೀವಿ, ಈವನ್ ಏಜ್ ಅಲ್ಲಿ ಏಜ್ ಆದ ನಂತರ ಕೂಡ ಚಾನ್ಸಸ್ ಇದೆ, ಹಾಗೆ ಮಕ್ಕಳಲ್ಲಿ ಇಮ್ಯುನಿಟಿ ಲೆವೆಲ್ ಅಥವಾ ಫ್ಯಾಮಿಲಿ ಹಿಸ್ಟ್ರಿನ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಎಸ್ ಡಾಕ್ಟರ್, ಈಗ ಅಲರ್ಜಿ ಅಥವಾ ಅಸ್ತಮದ ಸಮಸ್ಯೆ ಬಂದಾಗ ಇನ್ಹೇಲರ್ ಆಗಿರ್ಬೋದು ಅಥವಾ ಮಕ್ಕಳಿಗೆ ನೆಬಲೈಜೇಷನ್ ಹಾಕೋದಾಗಿರ್ಬೋದು, ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಅದು ಟೆಂಪ್ರವರಿ ರಿಲೀಫ್ ಅಷ್ಟೇನಾ, ಅದ್ರ ಉಪಯೋಗ ಏನು, ಅನಾನುಕೂಲಗಳೇನು ತಿಳಿಸ್ಕೊಳ್ಳಿ.
ಡೆಫಿನೆಟ್ಲಿ ಯಾವ್ದೇ ಒಂದು ಸಮಸ್ಯೆ ಬಂದಾಗ ಔಷಧಿ ತಗೊಳ್ಳೋದು ಖಂಡಿತವಾಗ್ಲೂ ಒಳ್ಳೇದು. ಬಟ್ ಅದು ಎಷ್ಟು ಮಟ್ಟಿಗೆ ನಮಗೆ ಎಫೆಕ್ಟ್ ಆಗಿದೆ, ಔಷಧಿಯಿಂದ ನಮ್ಮ ಕಾಯಿಲೆ ಗುಣ ಆಗಿದೆಯಾ ಅಥವಾ ಆ ಟೈಮ್ ಅಷ್ಟೇ ನಾವು ಹೊರಗಡೆಯಿಂದ ಬಂದಿದೀವಿ ಆ ಸಮಸ್ಯೆಯಿಂದನ, ಎರಡು ತಿಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗ ಗುಣ ಆಗಿದೆ ಡೆಫಿನೆಟ್ಲಿ ಯಾವ್ದೇ ರೀತಿ ಭಯ ಬೇಡ. ಸಿ ಯಾವುದೇ ಆಗ್ಲಿ ನಮಗೆ ಮೇನ್ ಏನು ಹೇಳ್ತೀವಿ ಪೇಷಂಟ್ಸ್ ಗೆ, ಕಾಯಿಲೆ ಬೆಳೆಯುವಂತದನ್ನ ಬೇಡ. ಸೊ ಕಾಯಿಲೆನಲ್ಲೇ ತಡೆಗಟ್ಕೊಳ್ಳಿ, ಆ ಕಾಯಿಲೆನಲ್ಲೇ ವಾಸಿ ಮಾಡ್ಕೊಳ್ಳಿ. ಕಾಯಿಲೆ ಜಾಸ್ತಿ ಆಗಿ ಪದೇ ಪದೇ ರಿಪೀಟ್ ಆಗಿ ನಾಳೆ ಅದು ಬೇರೆ ರೀತಿಯಾದಂತ ಅಥವಾ ಕಾಂಪ್ಲಿಕೇಶನ್ ಗೆ ಒಳಗಾಗೋದು ಬೇಡ. ಸೊ ಕಾಯಿಲೆಯಿಂದ ಹೊರಗಡೆ ಬರೋದು ನಮಗೆ ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದರಿಂದ ಪೇಷಂಟ್ಸ್ ಕಾಯಿಲೆಯಿಂದ ಹೊರಗಡೆ ಬಂದಿದಾರ ತೊಂದರೆ ಇಲ್ಲ. ಬಟ್ ಆ ಔಷಧಿಯಿಂದ ನಮ್ಗೆ ಇನ್ನು ಬಂದಿಲ್ಲ, ನಮ್ಗೆ ಮತ್ತೆ ಮತ್ತೆ ಎಫೆಕ್ಟ್ ಆಗ್ತಾನೆ ಇದೆ. ಈಗ ಎಷ್ಟೋ ಕಾಲರ್ಸ್ ನ ನೋಡಿದ್ವಿ, ವರ್ಷಾನುಗಟ್ಟಲೆಗಳಿಂದ ಇದೆ, ತುಂಬಾ ದಿವಸಗಳಿಂದ ಇದೆ, ನಾವು ಹುಟ್ಟಿದಾಗ ಇದೆ ಅಂತ ಹೇಳೋರು ಇದಾರೆ, ತುಂಬಾ ನಮ್ಗೆ ವಯಸ್ಸಾದಾಗ ಈಗ ಸಿ ಅಂದ್ರೆ ಈಗ ಎಲ್ಲೋ ಒಂದ್ ಕಡೆ ನಾವೇನ್ ಅರ್ಥ ಮಾಡ್ಕೊಳ್ತಾ ಇದೀವಿ, ಆ ಟೈಮ್ ಗೆ ನಾವು ಹೊರಗಡೆ ಬರ್ತಾ ಇದೀವಿ. ಸಿ ಹಾಗಂತ ಇಷ್ಟು ವರ್ಷಗಳ ಇಷ್ಟು ಮಾತ್ರೆಗಳನ್ನ ನಾವು ಡಿಪೆಂಡ್ ಆದ್ರೆ ಮಾತ್ರೆಗಳಿಂದ ಕೂಡ ಎಷ್ಟು ಅಡ್ಡ ಪರಿಣಾಮಗಳಿದೆ ಅನ್ನೋದು ಕೂಡ ಗೊತ್ತಿದೆ, ತಿಳ್ಕೊಳ್ಬೇಕಾಗತ್ತೆ. ಬರೀ ಆ ಕಾಯಿಲೆನ ಹೊರಗಡೆ ಬರುವಂತಲ್ಲ, ಎಷ್ಟು ಅಡ್ಡ ಪರಿಣಾಮಗಳಿದೆ ಅನ್ನೋದು ಕೂಡ ತಿಳ್ಕೊಳ್ಬೇಕು. ಯಾವಾಗ ಒಮ್ಮೆ ಮಾತ್ರೆ ತಗೊಳ್ಳೋದಕ್ಕೆ ಎದುರ್ಕೊಳ್ಳೋ ಅವಶ್ಯಕತೆ, ಬಟ್ ಪ್ರತಿನಿತ್ಯ ನಾವು ಆ ಮಾತ್ರೆಯಿಂದನೇ ನಾವು ಇರ್ಬೇಕಾಗ್ತಾ ಇದೆ ಅಂದಾಗ ಡೆಫಿನೆಟ್ಲಿ ಆ ಮಾತ್ರೆಯಿಂದ ಉಪಯೋಗ ಏನಿದೆ ಉಪಯೋಗ ಇದೆ ಎರಡು ತಿಳ್ಕೊಳ್ಳೋದು ಉತ್ತಮ. ಪೇಷಂಟ್ಸ್ ಆಗಿರೋಂತವ್ರು ಜಸ್ಟ್ ಏನೋ ಒಂದು ಔಷಧಿ ತಗೊಂಡು ಅಲ್ಲಿಂದ ಹೊರಗಡೆ ಬರುವಂತದಲ್ಲ, ಅಟ್ ಲೀಸ್ಟ್ ಲಾಂಗ್ ಟರ್ಮ್ ರಿಲೀಫ್ ಸಿಗ್ಬೇಕಾಗತ್ತೆ, ಅಥವಾ ಸೈಡ್ ಎಫೆಕ್ಟ್ಸ್ ನಾವು ತುಂಬಾ ಇರುವಂತದ್ದು ಆದಷ್ಟು ಅವಾಯ್ಡ್ ಮಾಡ್ಬೇಕಾಗತ್ತೆ. ಯಾವ ರೀತಿ ಒಳ್ಳೆ ಲೈಫ್ ಸ್ಟೈಲ್ ನ ಇಟ್ಕೊಳ್ಳುವಂತದನ್ನು ತಿಳ್ಕೊಳ್ಬೇಕಾಗತ್ತೆ. ಸೊ ಇದೆಲ್ಲ ನಾವು ನೋಡ್ಕೊಂಡು ಕೇಸ್ ನ ಸ್ಟಡಿ ಮಾಡಿದ ನಂತರ ಅದು ಸೂಕ್ತ ಅನ್ನೋದು ನೋಡ್ಕೊಂಡು ಅವ್ರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಈ ಒಂದು ಅಲರ್ಜಿ ಯಾಕೆ ಬರುತ್ತೆ, ಯಾವ ಕಾರಣಕ್ಕೆ ಈ ತರ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ಅವ್ರು ಮೆಡಿಕೇಶನ್ಸ್ ಏನ್ ತಗೊಳ್ತಾ ಇರುವಂತದ್ದು ಸೇಫ್ ಇದೀವಾ, ಅದನ್ನೆಲ್ಲ ಪೇಷಂಟ್ ನ ನೋಡ್ಕೊಂಡು ಅವ್ರು ತಗೊಳ್ತಿರೋ ಔಷಧಿ ನೋಡ್ಕೊಂಡು ತಿಳಿಸ್ಕೊಡ್ಬೇಕಾಗತ್ತೆ. ಹಾಗೆ ಇಲ್ಲಿ ಯಾವ್ದೇ ರೀತಿ ಅಡ್ಡ ಪರಿಣಾಮ ಅನ್ನೋದು ಖಂಡಿತವಾಗ್ಲೂ ಇರೋದಿಲ್ಲ. ಹಾಗೆ ಇದನ್ನೆಲ್ಲ ನಾವು ಲೈಫ್ ಟೈಮ್ ತಗೊಳ್ಬೇಕು ಅಂತಲ್ಲ, ಅವರ ಬಾಡಿಯ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡ್ಕೊಡೋದ್ರಿಂದ ಹಾಗೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸ್ಕೊಡೋದ್ರಿಂದ ಸೊ ಅವರ ಕೆಲವರು ದೇಹಕ್ಕೆ ಕೆಲವು ಟೈಮ್ ತಗೊಳತ್ತೆ. ಎಲ್ಲರಿಗೂ ನಾವು ಒಂದೇ ಡ್ಯೂರೇಷನ್ ಅಂತ ಹೇಳಕ್ ಆಗೋದಿಲ್ಲ, ಅವ್ರವ್ರ ಬಾಡಿಯ ಸೆನ್ಸಿಟಿವಿಟಿ ಮೇಲೆ ಇರುತ್ತೆ, ಎಷ್ಟೆಷ್ಟು ವರ್ಷಗಳಿಂದ ಸಫರ್ ಪಡ್ತಿದ್ದಾರೆ ಅನ್ನೋದು ಇರುತ್ತೆ, ಅವ್ರು ತಗೊಳ್ತಿರೋ ಆಹಾರ ಪದ್ಧತಿ ಇರಬಹುದು, ಅವರ ಸ್ಟ್ರೆಸ್ ಟೆನ್ಷನ್ ಇರಬಹುದು, ಅವ್ರು ಮಾಡ್ತಿರೋಂತ ಕೆಲಸ ಅದು ಕೂಡ ಕೌಂಟ್ ಆಗುತ್ತೆ. ಯಾಕಂದ್ರೆ ಕೆಲಸ ಅಂತ ಬಂದಾಗ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋತರಿರ್ತಾರೆ, ಕೆಲವರು ಫ್ಯಾಕ್ಟ್ರೀಸ್ ಅಲ್ಲಿ ಡಸ್ಟ್ ಈಗ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡೋತರಿರ್ತಾರೆ, ಫೈನ್ ಡಸ್ಟ್ ಬರ್ತಾನೆ ಇರುತ್ತೆ ಆ ಮಟೀರಿಯಲ್ಸ್ ಇಂದ ಅಥವಾ ಆ ಒಂದು ಕೆಮಿಕಲ್ ಕಾಂಟೆಕ್ಸ್ ಕೆಮಿಕಲ್ ಇಂಡಸ್ಟ್ರಿ ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇರ್ತಾರೆ, ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇರ್ತಾರೆ. ಸೊ ಇದನ್ನೆಲ್ಲ ದಿನನಿತ್ಯ ಅವ್ರು ಎಕ್ಸ್ಪೋಸ್ ಮಾಡ್ತಾನೆ ಇರ್ತಾರೆ ಕೆಮಿಕಲ್ಸ್ ಗೆ ಡಸ್ಟ್ ಗೆ ಡಸ್ಟ್ ಪಾರ್ಟಿಕಲ್ಸ್ ಗೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಬಾಡಿ ಅದಕ್ಕೆ ದಿನೇ ದಿನೇ ಅದು ತಗೊಳ್ತಾ ಬಾಡಿ ತುಂಬಾ ಸೆನ್ಸಿಟಿವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ ದಿವಸ ಎರಡು ದಿವಸದಲ್ಲಿ ಆಗುವಂತದಲ್ಲ ಇದು ಸೆನ್ಸಿಟಿವಿಟಿ ಅನ್ನೋದು. ಎಷ್ಟೋ ಪೇಷಂಟ್ಸ್ ನಮ್ಮ ಕ್ಲಿನಿಕ್ ಅಲ್ಲಿ ಬರ್ತಾರೆ, ಏನ್ ಕೆಲಸ ಮಾಡ್ತೀರಿ ಅಂತ ಕೇಳಿದಾಗ ಈ ತರ ಗಾರ್ಮೆಂಟ್ಸ್ ಅಲ್ಲಿ ಮಾಡ್ತೀವಿ ಅಂತ ಹೇಳೋರು ಇದಾರೆ, ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಸಿವಿಲ್ ಫೀಲ್ಡ್ ಅಲ್ಲಿ ಇದೀವಿ ಅಂತ ಹೇಳ್ತಾರೆ, ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೀವಿ ಅಂತಾನು ಹೇಳ್ತಾರೆ. ಸೊ 5 ವರ್ಷದಿಂದ 10 ವರ್ಷದಿಂದ 20 ವರ್ಷದಿಂದ ಇದೀವಿ ಅನ್ನೋರು ಇರ್ತಾರೆ. ಬಟ್ ಅವಾಗಿಂದ ಇಲ್ದಿದ್ದು ಈಗ ನಮಗ್ ಬಂದಿದೆ ಅಂತಂದಾಗ, ಸೊ ಇದು ನಿಮಗೆ ಈಗ ಸಡನ್ ಆಗಿ ಬಂದಿರುವಂತದಲ್ಲ, ಅಷ್ಟು ನಮ್ಮ ಬಾಡಿ ಸೆನ್ಸಿಟಿವ್ ಆಗಿ ಈಗ ಇನ್ನು ನಮ್ಮ ಬಾಡಿ ತಡೆಯಕ್ ಆಗೋದೇ ಇಲ್ಲ ಅಂದಾಗ ಹೊರಗಡೆ ಎಫೆಕ್ಟ್ ಆಗ್ತಾ ಇದೆ, ಈಗ ನಮ್ಮ ಬಾಡಿ ಅದು ಹೊರಗಡೆ ತೋರಿಸ್ತಾ ಇದೆ. ಸೊ ಹಾಗಾಗಿ ಅವರ ಒಂದು ಕೆಲಸ ಕೂಡ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕಡೆ ಏನಿದೆ ಅದನ್ನು ನಾವು ನೋಡ್ಬೇಕಾಗತ್ತೆ. ಸೊ ಇದನ್ನೆಲ್ಲ ನಾವು ತಿಳ್ಕೊಂಡು ಅವ್ರಿಗೆ ಪ್ರಾಪರ್ ವೇ ಅಲ್ಲಿ ಒಂದು ಟ್ರೀಟ್ಮೆಂಟ್ ಕೊಟ್ಟಾಗ ಮಾತ್ರನೇ ಈ ಕಾಯಿಲೆನ ನಾವು ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ಬಹುದು, ಅಲರ್ಜಿ ಆಗ್ಲಿ ಅಸ್ತಮ ಆಗ್ಲಿ. ಸೊ ಯಾವ ಹಂತದಲ್ಲಿದೆ ಯಾವ ಸ್ಟೇಜ್ ಅಲ್ಲಿ ಇದೆ, ಅಲರ್ಜಿಯಲ್ಲಿ ಕೂಡ ನಾವು ನೋಡ್ತೇವೆ. ಸೊ ಸಾಕಷ್ಟು ಟೈಪ್ಸ್ ಅಲ್ಲಿ ಕೂಡ ಇರುತ್ತೆ, ಕೆಲವರಿಗೆ ಬರೀ ಸ್ಕಿನ್ ಅಲ್ಲಿ ಅಷ್ಟೇ ಬರುತ್ತೆ ಅಲರ್ಜಿ, ಕೆಲವರಿಗೆ ಫುಡ್ ಅಲರ್ಜಿ ಆಗಿರ್ಬೋದು, ರೆಸ್ಪಿರೇಟರಿ ಅಲರ್ಜಿ ಆಗಿರ್ಬೋದು. ಸೊ ರೆಸ್ಪಿರೇಟರಿ ಅಲರ್ಜಿ ಬಗ್ಗೆ ನಾನು ಈಗ ಇಷ್ಟೊತ್ತು ಹೇಳ್ತಾ ಬಂದೆ. ಈಗ ಮೇನ್ ಅಲರ್ಜಿಯಿಂದ ಈ ರೆಸ್ಪಿರೇಟರಿ ಅಲರ್ಜಿ ಅಷ್ಟು ಇದು ನೋಡ್ತೀವಿ ಸ್ಟೇಜಸ್ ವೈಸ್ ಅಲ್ಲಿ. ಈಗ ಕೆಲವರಲ್ಲಿ ಏನಾಗುತ್ತೆ, ರೆಸ್ಪಿರೇಟರಿ ಅಲರ್ಜಿಯಲ್ಲಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಹಾಗೆ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದಾಗ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ, ಅಂದ್ರೆ ಮೂಗಲ್ಲಿ ನೀರ್ ಸೋದು, ಸೀನ್ಗಳು ಬರುವಂತದ್ದು, ಸೊ ಮೂಗು ಕಡತ ಆಗುವಂತದ್ದು, ಮೂಗು ಕಟ್ಕೊಳ್ಳುವಂಥದ್ದು, ಕೆಲವರಿಗೆ ಮೂಗಲ್ಲಿ ದುರ್ಮಾಂಸ ಬೆಳ್ಕೊಳ್ಳುವಂಥದ್ದು, ನೇಸಲ್ ಪಾಲಿಪ್ ಅಂತ ಕರಿತೀವಿ. ಸೊ ಇದರಿಂದ ನೆಕ್ಸ್ಟ್ ಸ್ಟೇಜಸ್ ಹೋದಂಗೆಲ್ಲ ಕಣ್ಣೆಲ್ಲ ನವೆ ಆಗೋದು, ರೆಡ್ನೆಸ್, ಕಣ್ಣಲ್ಲಿ ಕೂಡ ಕೆಲವರಿಗೆ ನೋಡ್ತೀವಿ ತುಂಬಾ ರೆಡ್ ಆಗಿ ಇಚ್ಚಿಂಗ್ ಆಗೋದು, ಕೆರೆತ ಆಗೋದು, ಉರಿಯೋದು, ಕಣ್ಣಲ್ಲಿ ನೀರ್ ಸೋರೋದು, ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೀವಿ. ಇನ್ನು ಕೆಲವರಿಗೆ ಸೈನಸೈಟಿಸ್ ಅಂತ ಹೇಳ್ತೀವಿ, ಸೈನಸ್ ಅಂತಂದ್ರೆ ರಂಧ್ರಗಳು ಅಂತ ಕರಿತೇವೆ. ಈ ರಂಧ್ರಗಳಲ್ಲಿ ಏನಾಗುತ್ತೆ, ಇನ್ಫೆಕ್ಷನ್ಸ್ ಅಟ್ಯಾಕ್ ಆದಾಗ ಆ ಒಂದು ಮ್ಯೂಕಸ್ ಮೆಂಬ್ರೇನ್ಗೆ ಇನ್ಫೆಕ್ಷನ್ ಎಫೆಕ್ಟ್ ಆದಾಗ ಮ್ಯೂಕಸ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ಫ್ಲೆಬ್
ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ಕಫ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ಅಲ್ಲಿ ಬೇಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ಏನಾಗುತ್ತೆ ಸ್ಪ್ರೆಡ್ ಆಗಿ ಅಲ್ಲೇ ಆ ಇನ್ಫೆಕ್ಷನ್ ಏನಾಗುತ್ತೆ ಜಾಸ್ತಿ ಆಗ್ತಾ ಆಗ್ತಾ ತಲೆ ಭಾರ ಆಗ್ಬೋದು, ಕೆಲವರಿಗೆ ತಲೆನೋವು ಬರಬಹುದು, ಈ ಉಬ್ಬಿನ ಮೇಲೆ ಪೇನ್ ಬರುವಂತದ್ದು, ಚೀಕ್ಸ್ ಕೆನ್ನೆ ಹತ್ರ ಮುಟ್ಟಿ ನೋಡಿದಾಗ ಪೇನ್ ಬರುವಂತದ್ದು, ಸೈನಸೈಟಿಸ್ ಅಂತ ಹೇಳ್ತೀವಿ, ತಲೆ ಸ್ನಾನ ಮಾಡಕ್ ಆಗೋದಿಲ್ಲ, ಎಸಿಯಲ್ಲಿ ಹೋಗಕ್ ಆಗೋದಿಲ್ಲ, ಗಾಳಿಗೆ ಹೋಗಿ ಬಂದ್ಬಿಟ್ರೆ ನಮ್ಗೆ ತಲೆ ಭಾರ ತಲೆನೋವು ಆಗುವಂತದ್ದು, ಶೀತಕ್ಕೆ ಹೋಗಕ್ ಆಗೋದಿಲ್ಲ, ಫ್ರಿಡ್ಜ್ ಐಟಮ್ಸ್ ತಗೊಳಕ್ ಆಗೋದಿಲ್ಲ, ಸೊ ಈವನ್ ಕೋಲ್ಡ್ ಫುಡ್ಸ್ ಬಾಳೆಹಣ್ಣು ಆಗ್ಲಿ ಸೌತೆಕಾಯಿ ಆಗ್ಲಿ ಈ ತರ ತಗೊಳಕ್ಕೂ ಆಗೋದಿಲ್ಲ, ಇಷ್ಟು ಸೆನ್ಸಿಟಿವ್ ಆಗುವಂತದ್ದು. ಸೊ ಅಲರ್ಜಿಯಲ್ಲಿ ಕೂಡ ರೈನೈಟಿಸ್ ಅಂತ ಹೇಳ್ತೀವಿ, ಸೈನಸೈಟಿಸ್ ಅಂತ ಹೇಳ್ತೀವಿ, ಕೆಲವರಿಗೆ ಕಂಜಂಕ್ಟಿವೈಟಿಸ್ ಕೂಡ ಆಗ್ಬಹುದು, ಇನ್ನು ಕೆಲವರಿಗೆ ಫ್ಯಾರಿಂಜೈಟಿಸ್ ಅಂತ ಹೇಳ್ತೀವಿ, ಥ್ರೋಟ್ ಇನ್ಫೆಕ್ಷನ್ಸ್ ಅಥವಾ ಶೀತದ ಗಂಟು ಟಾನ್ಸಿಲೈಟಿಸ್ ಅಂತ ಕರಿತೀವಿ. ಈ ಥ್ರೋಟ್ ಇನ್ಫೆಕ್ಷನ್ಸ್ ಆದಾಗ ಕೂಡ ನಾವು ರಿಪೀಟೆಡ್ ಆಗಿ ಕೆಲವರಲ್ಲಿ ನಾವು ನೋಡುವಂತದ್ದು, ಸೊ ಈ ಥ್ರೋಟ್ ನುಂಗಕ್ ಆಗೋದಿಲ್ಲ, ಥ್ರೋಟ್ ಪೇನ್ ಆಗೋದು ಅಥವಾ ಗಂಟ್ಲ ಉರಿ ಬರೋದು, ಗಂಟ್ಲ ಕೆರ್ತ ಕಫ ತೆಗಿತಾನೆ ಇರಬೇಕು ಮೇಡಮ್ ಅಂತ ಹೇಳ್ತಾರೆ. ಈ ತರ ಒಂದು ಥ್ರೋಟ್ ಅಲ್ಲಿ ಕೂಡ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಶೀತದ ಗಂಟು ಟಾನ್ಸಿಲೈಟಿಸ್ ಅಂತ ಕರಿತೀವಿ, ಎಸ್ಪೆಷಲಿ ಮಕ್ಕಳಲ್ಲಿ ನಾವು ನೋಡಬಹುದು ಜಾಸ್ತಿ ಆಗಿದ್ದೀನ. ಈಗ ಕೋಲ್ಡ್ ಐಸ್ ಕ್ರೀಮ್ ಅಂದ್ರೆ ಮಕ್ಳಿಗೆ ಬೇಗ ಎಫೆಕ್ಟ್ ಆಗ್ತಾರೆ, ಸೊ ಪಾಪ ಎಷ್ಟೋ ಮಕ್ಳು ಅದನ್ನೇನು ಕೋಲ್ಡ್ ನ ಮುಟ್ಟೋದಿಲ್ಲ ಅಂದ್ರೂ ಕೂಡ ಅದು ಬೇಗ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಸೊ ಹಾಗಂತ ಎಷ್ಟೋ ಪೇಷಂಟ್ಸ್ ಗೆ ಏನ್ ಮಾಡ್ತಾರೆ, ಕೆಲವರು ಪೇರೆಂಟ್ಸ್ ಗಳು ಇದನ್ನ ತೆಗ್ಸಿದ್ರೆ ಸರಿ ಹೋಗ್ಬಹುದು ಅಂತನ್ಬಿಟ್ಟು ಶೀತದ ಗಂಟುಗಳನ್ನ ಕೂಡ ಟಾನ್ಸಿಲ್ಸ್ ನ ಕೂಡ ತೆಗಿಯುವಂತದ್ದು ಕೂಡ ಮಾಡ್ತಾರೆ, ಬಟ್ ಡೆಫಿನೆಟ್ಲಿ ತೆಗಿಯೋ ಅವಶ್ಯಕತೆ ಇಲ್ಲ. ಟಾನ್ಸಿಲೈಟಿಸ್ ಆತರ ಏನೇ ಸಮಸ್ಯೆ ಇದ್ರೆ ಕೂಡ ಟಾನ್ಸಿಲ್ಸ್ ನ ತೆಗಿಬೇಕು ಅಂತೇನಿಲ್ಲ, ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ನೋಡ್ಕೊಂಡು ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ, ಹೋಮಿಯೋಪತಿಯಲ್ಲಿ ಕೂಡ ಯಾವ್ದೇ ರೀತಿ ಶಸ್ತ್ರಚಿಕಿತ್ಸೆ ಇಲ್ಲದಂಗೆ ದುರ್ಮಾಂಸ ಮೂಗಲ್ಲಿ ಬೆಳ್ಕೊಳ್ಳಿರುವಂತದ್ದು ಅಥವಾ ಸೈನಸೈಟಿಸ್ ಇರುವಂತದ್ದು ಅಥವಾ ಟಾನ್ಸಿಲೈಟಿಸ್ ಇರುವಂತದ್ದು ಇದಕ್ಕೆ ಆಪರೇಷನ್ ಇಲ್ಲದಂಗೆ ಕೂಡ ಚಿಕಿತ್ಸೆಯಿಂದ ಸರಿಪಡಿಸ್ಕೊಳ್ಬಹುದು. ಸೊ ಈ ತರ ನಾವು ಅಪ್ಪರ್ ರೆಸ್ಪಿರೇಟರಿ ಟ್ರಾಕ್ಟ್ ಇನ್ಫೆಕ್ಷನ್ಸ್ ನ ನಾವು ನೋಡುವಂತದ್ದು ಇದೆಲ್ಲ ಇನ್ಫೆಕ್ಷನ್ಸ್. ಹಾಗೆ ಈಗ ಲೋವರ್ ರೆಸ್ಪಿರೇಟರಿ ಟ್ರಾಕ್ಟ್ ಅಂತ ನಾವು ತಿಳಿದಾಗ ಇದರಲ್ಲಿ ಕೂಡ ನಾವು ಸಾಕಷ್ಟು ಸ್ಟೇಜಸ್ ಆಗಿ ನಾವು ನೋಡ್ತೇವೆ. ಸೊ ಇದನ್ನ ನಾವು ಬ್ರಾಂಕೈಟಿಸ್ ಅಂತ ಕೂಡ ಕರಿಬಹುದು. ಬ್ರಾಂಕೈಟಿಸ್ ಅಂದ ತಕ್ಷಣಕ್ಕೆ ಕೆಮ್ಮು ಬರುವಂತದ್ದು ಸಾಕಷ್ಟು ಪೇಷಂಟ್ಸ್ ನಾವು ನೋಡ್ತೀವಿ. ಸ್ವಲ್ಪ ಡಸ್ಟ್ ಕೋಲ್ಡ್ ಹೋದ್ರೆ ನಮ್ಗೆ ಡೈರೆಕ್ಟ್ಲಿ ನೆಗಡಿ ಶೀತನೆ ಬರೋದಿಲ್ಲ, ಡೈರೆಕ್ಟ್ಲಿ ಕೆಮ್ಮೆ ಬಂದ್ಬಿಡುತ್ತೆ. ಸೊ ಈ ತರ ಒಂದು ಕೆಮ್ಮು ಬರ್ತಾ ಇದೆ ಅಂದ್ರೆ ಇದನ್ನ ನಾವು ಬ್ರಾಂಕೈಟಿಸ್ ಅಂತ ಕರಿತೇವೆ. ಸೊ ಈ ಬ್ರಾಂಕೈಟಿಸ್ ಅಲ್ಲಿ ಕೂಡ ಅಕ್ಯೂಟ್ ಬ್ರಾಂಕೈಟಿಸ್ ಮತ್ತು ಕ್ರಾನಿಕ್ ಬ್ರಾಂಕೈಟಿಸ್ ಅಂತ ನೋಡ್ತೇವೆ. ಸೊ ಈ ಬ್ರಾಂಕೈಟಿಸ್ ಅಂತ ಬಂದಾಗ, ಕ್ರಾನಿಕ್ ಬ್ರಾಂಕೈಟಿಸ್ ಅಂತ ಬಂದಾಗ ಕೆಮ್ಮು ಜಾಸ್ತಿ ಬರುವಂತದ್ದು, ಪದೇ ಪದೇ ಒಣ ಬಹುದು, ಕೆಲವರಿಗೆ ಕಫ ಜಾಸ್ತಿ ಆಗ್ಬಹುದು. ಈ ಕ್ರಾನಿಕ್ ಬ್ರಾಂಕೈಟಿಸ್ ಇಂದ ಕೂಡ ಕೆಲವೊಮ್ಮೆ ಉಸಿರಾಡಕ್ ಕಷ್ಟ ಆಗ್ಬಹುದು, ಯಾಕಂದ್ರೆ ತುಂಬಾ ಅವರಲ್ಲಿ ಫಾರ್ಮ್ ಆಗೋದ್ರಿಂದ ಚೆಸ್ಟ್ ಎಲ್ಲ ಕಂಜೆಷನ್ ಆಗುವಂತದ್ದು, ಉಸಿರು ಹಿಡ್ದಂಗ ಆಗುವಂತದ್ದು ಕೂಡ ನಾವು ನೋಡ್ತೇವೆ. ಸೊ ಇದು ಕೂಡ ಕ್ರಾನಿಕ್ ಬ್ರಾಂಕೈಟಿಸ್ ನಾವು ನೋಡ್ತೀವಿ, ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ. ಹಾಗೆ ಅಸ್ತಮಾ ಕೂಡ ಇದು ಒಂದು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ಗೆ ಎಫೆಕ್ಟ್ ಆಗುವಂತದ್ದು. ಸಿ ಅಸ್ತಮಾ ಅಂದ್ರೆ ಇದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಕ್ರಾನಿಕ್ ಇನ್ಫ್ಲಮೇಟರಿ ಡಿಸೀಸ್ ಏರ್ ವೇಸ್, ಅಂದ್ರೆ ನಮ್ಮ ಶ್ವಾಸನಾಳಗಳಲ್ಲಿ ಇನ್ಫ್ಲಮೇಷನ್ ಆಗುವಂತದ್ದು. ಸೊ ಯಾವಾಗ ನಮ್ಮ ಶ್ವಾಸನಾಳಗಳಲ್ಲಿ ಒಂದ್ ದಿವಸ ಎರಡು ದಿವಸ ಇನ್ಫೆಕ್ಷನ್ ಇನ್ಫ್ಲಮೇಷನ್ ಆಗಿದ ತಕ್ಷಣ ಅಸ್ತಮಾ ಅಂತ ನಾವು ಹೇಳಕ್ ಆಗೋದಿಲ್ಲ, ಕ್ರಾನಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ದೀರ್ಘಕಾಲದಿಂದ ಇರುವಂತ ಇನ್ಫ್ಲಮೇಷನ್ ಆ ಒಂದು ಶ್ವಾಸನಾಳದಲ್ಲಿ, ಇದರಿಂದನೇ ಅಸ್ತಮ ಬರುವಂತದ್ದು. ಇದರಿಂದ ಏನಾಗುತ್ತೆ, ಆ ಶ್ವಾಸನಾಳದಲ್ಲಿ ಇನ್ಫ್ಲಮೇಷನ್ ಆಗೋದ್ರಿಂದ ಊದ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಆ ಒಂದು ಶ್ವಾಸನಾಳ ಸ್ವೆಲ್ಲಿಂಗ್ ಏರ್ ವೇಸ್ ಬ್ಲಾಕ್ ಆಗ್ತಾ ಹೋಗುತ್ತೆ, ಉಸಿರು ಕೆಳಗಡೆ ಶ್ವಾಸಕೋಶಕ್ಕೆ ಹೋಗೋದಿಲ್ಲ, ಅಲ್ಲೇ ಹಿಡಿದು ಬಿಡುತ್ತೆ. ಬಿಕಾಸ್ ಅದು ಸ್ವೆಲ್ಲಿಂಗ್ ಆಫ್ ದಿ ಏರ್ ವೇಸ್ ಆಗ್ತಾ ಇರೋದ್ರಿಂದ, ಏರ್ ವೇಸ್ ಒಳಗಡೆ ಊದ್ಕೊಳ್ತಾ ಇರೋದ್ರಿಂದ ಗಾಳಿ ಹೋಗೋದಕ್ಕೆ ಜಾಗ ಇರೋದಿಲ್ಲ. ಇದರಿಂದ ಏನಾಗುತ್ತೆ, ಅವರಲ್ಲಿ ಉಸಿರಾಟದ ಸಮಸ್ಯೆ ನೋಡುವಂತದ್ದು, ಚೆಸ್ಟ್ ಟೈಟ್ನೆಸ್ ನೋಡ್ತೇವೆ, ಕೆಲವರು ಎದೆ ಬಿಗದಂಗ ಆಗೋದು, ಚೆಸ್ಟ್ ಬಿಗದಂಗ ಆಗೋದು, ಟೈಟ್ ಆಗುತ್ತೆ, ಉಸಿರು ಇಲ್ಲೇ ಹಿಡ್ದಂಗ ಆಗುತ್ತೆ, ಮೇಡಮ್ ಉಸಿರು ಕೆಳಗಡೆನೆ ಇಲ್ಲ, ಮೇಲ್ಮೇಲ್ ಉಸಿರು ಆಡಬೇಕು. ಸೊ ಈ ತರ ಒಂದು ಆಯಾಸ ಬೇಗ ಬರೋದು, ಕಾಲರ್ ಕೂಡ ಹೇಳಿದ್ರು ಸ್ವಲ್ಪ ದೂರ ನಡೆದ್ರು ಆಗೋದಿಲ್ಲ, ಒಂದ್ ಸ್ವಲ್ಪ ಸ್ಟೆಪ್ಸ್ ಹತ್ ಬಿಟ್ರು ನಮ್ಗೆ ಆಗೋದಿಲ್ಲ, ಆಯಾಸ ಬೇಗ ಬರುತ್ತೆ. ಸೊ ಈ ತರ ಆಯಾಸ ಬರುವಂತದ್ದು, ಉಪ್ಸ ಬರುವಂತದ್ದು, ಎಳ್ತಾ ಬರುವಂತದ್ದು, ಶಿಲ್ಲೆ ಹೊಡೆಯೋ ತರ ಸೌಂಡ್ ಅಂತ ಹೇಳ್ತೀವಿ, ವೀಸಿಂಗ್ ಅಂತ ಕರಿತೀವಿ. ಈ ವೀಸಿಂಗ್ ಏನು ನಾವು ಅಸ್ತಮ ನೋಡುವಂತದ್ದು. ಸೊ ಈ ವೀಸಿಂಗ್ ಜೊತೆ ಕೂಡ ನೋಡ್ತೀವಿ ನಾವು, ಕೆಲವರಿಗೆ ಒಣ ಕೆಮ್ಮು ನೋಡ್ತೇವೆ. ಸೊ ಇದನ್ನು ಕೂಡ ನಾವು ಗಮನಕ್ಕೆ ಇಟ್ಕೊಳ್ಳೆಕಾಗತ್ತೆ. ಸೊ ಅಸ್ತಮ ಅಂದ ತಕ್ಷಣಕ್ಕೆ ಬರೇ ವೀಸಿಂಗ್ ಎಲ್ಲ, ಕೆಲವೊಮ್ಮೆ ಒಣ ಕೆಮ್ಮುನು ಬರಬಹುದು, ಎದೆ ಬಿಗಿ ಉಸಿರು ಹಿಡಿಯೋದು, ಮೇಲ್ಮೇಲೆ ಉಸಿರು ಆಡ್ಬೇಕಾಗತ್ತೆ, ಎಳುತ್ತಾ ಬರುತ್ತೆ, ಆಯಾಸ ದುಮ್ಮು ಬರುತ್ತೆ. ಸೊ ಈ ತರ ಕೂಡ ನಾವು ಪೇಷಂಟ್ಸ್ ಅಲ್ಲಿ ಕಂಡು ಬರಬಹುದು. ಸೊ ಈ ತರ ಒಂದು ಪೇಷಂಟ್ಸ್ ನ ರೆಸ್ಪಿರೇಟರಿ ಸ್ಟೇಜಸ್ ಅಲ್ಲಿ ಇದೆಯಾ, ಯಾವ ಹಂತದಲ್ಲಿದೆ, ಬರೇ ಅಪ್ಪರ್ ಅಲ್ಲಿ ಇದೆಯಾ, ಲೋವರ್ ಅಲ್ಲಿ ಇದೆಯಾ, ಅಲರ್ಜಿ ಅಂದ ತಕ್ಷಣಕ್ಕೆ ನಾವು ಮೂಗಲ್ಲಿ ನೀರ್ ಸೋರ್ತಾ ಇದೆ ಅಂದ ತಕ್ಷಣಕ್ಕೆ ಇದು ಸಣ್ಣ ಪ್ರಾಬ್ಲಮ್ ಅನ್ಕೊಂಡು ನಾವ್ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡ್ತೀವಿ, ಬಟ್ ಈಗ ನಿಮ್ಗೆ ಅಪ್ಪರ್ ಅಲ್ಲಿ ಇರಬಹುದು, ನಾಳೆ ಅದು ಕ್ರಾನಿಕ್ ಆಗ್ಬಾರ್ದು, ಲೋವರ್ ರೆಸ್ಪಿರೇಟರ್ಗೆ ಬರಬಾರ್ದು, ಕೆಳಗಡೆ ಲಂಗ್ಸ್ ಗೆ ಅಥವಾ ಶ್ವಾಸಕೋಶಕ್ಕೆ ಎಫೆಕ್ಟ್ ಆಗ್ಬಾರ್ದು. ಸೊ ಇದನ್ನೆಲ್ಲ ನಾವು ನೋಡ್ಕೊಂಡು ಪ್ರಾಪರ್ ವೇ ಟ್ರೀಟ್ಮೆಂಟ್ ಬೇಕಾಗತ್ತೆ. ಅಲರ್ಜಿ ಅನ್ನೋದು ಡೆಫಿನೆಟ್ಲಿ ನೆಗ್ಲೆಕ್ಟ್ ಮಾಡುವಂತದ್ದಲ್ಲ, ಸಾಕಷ್ಟು ಚಿಕ್ಕ ವಯಸ್ಸಿಂದ ಕೂಡ ನಮ್ಮ ಕ್ಲಿನಿಕ್ ಅಲ್ಲಿ ಬಂದಿರುವಂತವ್ರು ಇದ್ದಾರೆ, ಹಾಗೆ 70-80 ವರ್ಷ ಆಗಿರುವಂತವ್ರು ಕೂಡ ಇದ್ದಾರೆ.
ಹುಟ್ಟಿ ಲೈಕ್ ಈವನ್ 6 months 1 year ಮಕ್ಕಳಲ್ಲಿ ಕೂಡ ಈ ಒಂದು ಪದೇ ಪದೇ ಇನ್ಫೆಕ್ಷನ್ಸ್ ಆಗುವಂತದನ್ನ ಕೂಡ ನಾವು ಮಾಡ್ತೀವಿ. ಸೊ ಇದನ್ನ ಇಲ್ಲೇನೆ ಅದನ್ನ ತಡೆಗೆಟ್ಕೊಂಡ್ಬಿಟ್ರೆ ಮುಂದೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗುವಂತದ್ದು ಅಥವಾ ಕಾಂಪ್ಲಿಕೇಶನ್ ಆಗುವಂತದನ್ನ ನಾವು ಅವಾಯ್ಡ್ ಮಾಡಬಹುದು. ಡೆಫಿನೆಟ್ಲಿ ಡಾಕ್ಟರ್. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಅಲರ್ಜಿ ಮತ್ತು ಅಸ್ತಮದ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದಾರೆ ಡಾಕ್ಟರ್ ಆಶುರಾಣಿ ಅವರು. ನಿಮ್ಗೆ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಎದುರಾಗಿರಬಹುದು, ಅದು ಬಹಳ ವರ್ಷಗಳಿಂದ ಇದೆ, ಇದು ಹೋಗುತ್ತಾ, ಇದು ಹೇಗೆ ಸಹಾಯಕಾರಿಯಾಗುತ್ತೆ ಚಿಕಿತ್ಸೆ ಅನ್ನುವಂಥದ್ದು, ನಮ್ಮ ವೈದ್ಯಶಾಲೆಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳಲಾಗುತ್ತೆ, ಈ ರೀತಿಯಾದಂತಹ ಒಂದು ಮಾಹಿತಿಗಳು ಅಥವಾ ವಿಚಾರಗಳ ಬಗ್ಗೆ ಗೊಂದಲಗಳು ಅನುಮಾನಗಳಿದ್ದಲ್ಲಿ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಕರೆ ಮಾಡುವಂತಹ ದೂರವಾಣಿ ಸಂಖ್ಯೆ ಬರ್ತಾ ಇದೆ ಆಯುಷ್ ಟಿವಿ ಸ್ಕ್ರೀನ್ ಮೇಲೆ, ಕರೆ ಮಾಡಿ ಮತ್ತಷ್ಟು ಮಾಹಿತಿಯನ್ನ ತಪಡ್ಕೊಳ್ಬಹುದು. ಒಂದು ಕರೆ ಸಿದ್ಧವಾಗಿದೆ, ನೋಡೋಣ ವೀಕ್ಷಕರೇ. ಹಲೋ, ನಮಸ್ಕಾರ, ನಮಸ್ತೆ, ತಮ್ಮ ಹೆಸರು? ಟಿವಿ ವಾಲ್ಯೂಮ್ನ ಕಮ್ಮಿ ಮಾಡಿ ಮಾ. ಹಲೋ ಹಲೋ, ನಮಸ್ಕಾರ, ಯಾರಿದು? ನನ್ನ ಹೆಸರು ದರ್ಶನ್ ಅಂದ್ರಿ. ದರ್ಶನ್, ಹೊರಗಡೆ ಬರ್ತೀರಾ ಸ್ವಲ್ಪ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡ್ಬಿಡಿ ಸರ್, ಹೊರಗಡೆ ಬನ್ನಿ, ಡಾಕ್ಟರ್ ಇದಾರೆ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ಓಕೆ, ಕರೆ ಕಟ್ ಆಯ್ತು, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕ, ದಯವಿಟ್ಟು ಕರೆ ಮಾಡೋದಕ್ಕಿಂತ ಮುಂಚೆ ಕಂಪ್ಲೀಟ್ ಆಗಿ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಹೊರಗಡೆ ಬಂದು ಮಾತನಾಡಿ. ಡಾಕ್ಟರ್ಗೆ ಕಾಲ್ ಕನೆಕ್ಟ್ ಆಗಿದ ತಕ್ಷಣ ಯಾವ ಸಮಸ್ಯೆ ಇದೆ, ಎಷ್ಟು ವರ್ಷಗಳಿಂದ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದೀರಾ, ಸದ್ಯಕ್ಕೆ ಕಂಡುಬರ್ತಕ್ಕಂಥ ಲಕ್ಷಣಗಳು ಏನೇನು ಅಂತ ಹೇಳಿ ತಿಳಿಸ್ಕೊಡ್ರೆ, ಡಾಕ್ಟರ್ ರಾಣಿ ಅವರು ನಿಮ್ಮ ಕಾಯಿಲೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಳ್ಬಹುದು. ಈಗ ನಾವು ವೈದ್ಯಶಾಲಾ ಶಾಖೆಗಳು ಎಲ್ಲೆಲ್ಲಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬಹುದು ನೀವು. ಜಯನಗರ ಮತ್ತು ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ಎರಡು ಕಡೆ ಇದೆ. ಇದನ್ನ ಬಿಟ್ಟು ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ಮೈಸೂರು, ಹೊಸಪೇಟೆ, ಹೀಗೆ ಕರ್ನಾಟಕದಲ್ಲಿ ಹೋಮಿಯೋಪತಿ ಶಾಖೆಗಳು, ಈಗ ನಮ್ಮ ಶಾಖೆಗಳನ್ನ ನಾವು ನೋಡ್ತಾ ಇರಬಹುದು ವೀಕ್ಷಕರೇ, ಬೇರೆ ಬೇರೆ ಕಡೆನೂ ಓಪನ್ ಆಗ್ತಾ ಇದೆ ಹೊಸ ಶಾಖೆಗಳು. ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿರ್ಬೋದು ನೆಗ್ಲೆಕ್ಟ್ ಮಾಡಬೇಡಿ, ಯಾಕೆಂದ್ರೆ ಪ್ರಾರಂಭಿಕ ಹಂತದಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ಳೋದ್ರಿಂದ 100% ಫಲಿತಾಂಶವನ್ನ ಕಾಣಬಹುದು. ಈಗ ಶಾಶ್ವತವಾದಂತಹ ಪರಿಹಾರ ಯಾರು ಅಂತ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನಿಮ್ಮ ಆಯ್ಕೆ ಅದು ನಮ್ಮ ವೈದ್ಯಶಾಲೆ ಆಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಅಡ್ಡ ಪರಿಣಾಮಗಳು ಇಲ್ಲದೆ ಇರುವಂತಹ ಚಿಕಿತ್ಸೆ, ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಬರೋದಿಲ್ಲ, ಈ ಚಿಕಿತ್ಸೆಯನ್ನ ತುಂಬಾ ವರ್ಷಗಳ ಕಾಲ ತಗೊಳ್ಬೇಕಾ ಅನ್ನೋದು ಕೂಡ ನಿಮ್ಮ ಮನಸ್ಸಿನಲ್ಲಿ ಗೊಂದಲವಾಗಿ ಉಳಿದಿರ್ಬೋದು. ನಿಮ್ಮ ಕಾಯಿಲೆ ಯಾವ ಹಂತದಲ್ಲಿದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ವೀಕ್ಷಕರೇ. ಅದರ ಮೇಲೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ತುಂಬಾ ವರ್ಷಗಳಿಂದ ಇದೆ ಅಂದ್ಮೇಲೆ ಒಂದಿಷ್ಟು ಕಾಲಾವಕಾಶ ಕೊಟ್ಟು ನೋಡೋಣ, ಖಂಡಿತವಾಗ್ಲೂ ಶಾಶ್ವತವಾದ ಪರಿಹಾರ ನೀವು ಕಂಡ್ಕೊಳ್ಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಯಾರಿದು? ನಮ್ಮ ಹೆಸರು ಸುಮತಿ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಉಡುಪಿಯಿಂದ. ಓಕೆ, ಪ್ರಶ್ನೆ ಕೇಳಿ, ಏನ್ ಸಮಸ್ಯೆ ಇದೆ? ಅದು ನನಗೆ ತುಂಬಾ ಸಮಯ ಅಂದ್ರೆ ಒಂದು 14 ವರ್ಷದಿಂದ ಅಸ್ತಮ ಇದೆ, ರೀಡಿಂಗ್ ಇದೆ. ಓಕೆ, ನಾನು ಇನ್ನೆಲ್ಲ ಯೂಸ್ ಮಾಡ್ತಾ ಇದ್ದೇನೆ. ಓಕೆ, ಅಂದ್ರೆ ಎಲ್ಲ ತರದ ಮದ್ದು ಮಾಡಿ ಆಗಿದೆ, ಈಗ ಕಂಟ್ರೋಲ್ ಅಲ್ಲಿ ಇದೆ, ಆದ್ರೆ ಇದು ಸ್ಮೆಲ್ ಎಲ್ಲ ಬರುದಿಲ್ಲ ಮೂಗಿನಲ್ಲಿ. ಸ್ಮೆಲ್ ಗೊತ್ತಾಗ್ತಾ ಇಲ್ಲ ಮೂಗಿನಲ್ಲಿ? ಹೌದೌದು, ಸ್ಮೆಲ್ ಗೊತ್ತಾಗುದಿಲ್ಲ ನಮ್ಗೆ. ಓಕೆ, ತೋರಿಸಿದ್ರಾ ಎಲ್ಲಾದ್ರೂ ಮತ್ತೆ ಇದ್ರ ಸಂಬಂಧಪಟ್ಟ ಹಾಗೆ? ಮೂಗು ತೋರಿಸ್ಲಿಲ್ಲ, ಆದ್ರೆ ಇದು ತಮಗೆ ತುಂಬಾ ಎಲ್ಲ ಆಯುರ್ವೇದ, ಹೋಮಿಯೋಪತಿ ಎಲ್ಲ ಔಷಧ ಮಾಡಿದ್ವಿ. ಆದ್ರೆ ತುಂಬಾ ಮುಂಚೆ ಜೋರ್ ಇತ್ತು, ಈಗ ಏನಿಲ್ಲ, ಈಗ ಯಾವಾಗ ಶೀತ ಏನಾದ್ರೂ ಆದ್ರೆ ಅಷ್ಟೇ ಬರ್ತದೆ, ಇಲ್ಲದ್ರಿಲ್ಲ. ಅದು ಜೋರಲ್ಲ, ಕಂಟ್ರೋಲ್ ಅಲ್ಲಿ ಸ್ವಲ್ಪ ಬರ್ತದೆ ಅಷ್ಟೇ. ಓಕೆ, ಈಗ ಸ್ಮೆಲ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾವು ಅನೋಸ್ಮಿಯಾ ಅಂತ ಹೇಳ್ತೀವಿ ಮಾ. ಸೊ ಇದು ಅಲರ್ಜಿಯಿಂದ ಕೂಡ ತುಂಬಾ ವರ್ಷಗಳಿಂದ ಇರುವಂತದ್ದು, ಅಸ್ತಮಾ ತುಂಬಾ ವರ್ಷದಿಂದ ಇರುವಂತದ್ದು, ಎಸ್ಪೆಷಲಿ ಅಲರ್ಜಿಯಿಂದ ಕೂಡ ಏನಾಗುತ್ತೆ, ಕೆಲವರಿಗೆ ಈ ಮೂಗಿನಲ್ಲಿ ಸ್ಮೆಲ್ ಗೊತ್ತಾಗುವಂತದಿಲ್ಲ. ಸೊ ಇದು ಕೂಡ ಒಂದು ಸೇದು ಅಲರ್ಜಿಯಿಂದ ಆಗುವಂತದ್ದು. ಅದು ನಿಮಗೆ ಈಗ ಅಸ್ತಮಾ ಏನು ಇಲ್ಲ ಅಂತ ಹೇಳ್ತಾ ಇದ್ರೆ ಅಷ್ಟು ಮಟ್ಟಿಗೆ ಕಂಡು ಬರ್ತಾ ಇಲ್ಲ, ಮುಂಚೆಷ್ಟು ಸಿವಿಯರಿಟಿ ಇಲ್ಲ ಅಂತ ಹೇಳಿದ್ರೆ ಒಳ್ಳೇದು. ಬಟ್ ಈ ಅಲರ್ಜಿಯಿಂದ ಕೂಡ ನಿಮ್ಗೆ ನರ್ವ್ಸ್ ಅಲ್ಲಿ ಏನ್ ಹೇಳ್ತೀವಿ, ಈ ಮೂಗಿನ ಒಂದು ಸ್ಮೆಲ್ ಏನ್ ತಗೊಳ್ಳಂತದಿರುತ್ತೆ ನರ್ವ್ಸ್, ಅದು ವೀಕ್ ಆಗ್ತಾ ಇದ್ದಂಗೆಲ್ಲ, ಪದೇ ಪದೇ ಆಗ್ತಾ ಇದ್ದಂಗೆಲ್ಲ ಆ ನರ್ವ್ಸ್ ಕೆಲ್ಸನು ಕಡಿಮೆ ಆದಂಗೆಲ್ಲ ನಿಮ್ಗೆ ಸ್ಮೆಲ್ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದನ್ನು ಹಾಗೆ ಬಿಡುವಂತದ್ದು ಒಳ್ಳೇದಲ್ಲ, ಯಾಕಂದ್ರೆ ನಿಮ್ಗೆ ಇಲ್ಲಿ ಬರೀ ಸ್ಮೆಲ್ ಅನ್ನೋದು ಗೊತ್ತಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತಲ್ಲ, ಯಾಕಂದ್ರೆ ನರ್ವ್ಸ್ಗೆ ಎಫೆಕ್ಟ್ ಆಗಿದೆ ಅಂತ ಇಲ್ಲಿ ಸೂಚನೆ ಕೊಡ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಉತ್ತಮ. ಸೊ ಬಂದು ನೀವು ಭೇಟಿ ಆಗಬಹುದು, ಅದು ಎಷ್ಟು ಮಟ್ಟಿಗೆ ಏನ್ ಎಫೆಕ್ಟ್ ಆಗಿದೆ ಸೊ ಅನ್ನೋದು ನೋಡಿಕೊಂಡು ನಾವು ನಿಮಗೆ ಔಷಧಿ ಯಾವ ರೀತಿ ಸಹಾಯ ಮಾಡಬಹುದು ಅನ್ನೋದು ತಿಳಿಸ್ಕೊಡ್ಬೋದು.
ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೈದ್ಯಶಾಲಾ ಅವರದು ದೂರವಾಣಿ ಸಂಖ್ಯೆ ಬರ್ತಾ ಇದೆ ಕ್ಲಿನಿಕ್ದು, ಅದನ್ನ ಬರೆದಿಟ್ಕೊಂಡು ನೀವು ಕರೆ ಮಾಡಿದ್ರೆ ಮತ್ತಷ್ಟು ಮಾಹಿತಿಯನ್ನ ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ. ಎಸ್ ಡಾಕ್ಟರ್, ಇನ್ನು ಮ್ಯಾನೇಜ್ಮೆಂಟ್ಗೆ ಅಂತ ಬಂದಾಗ ಯಾವ್ದನ್ನ ಅತಿ ಹೆಚ್ಚಾಗಿ ಮಾಡಬಹುದು ಅಥವಾ ಇಂಥದ್ದೇ ಮಾಡಲೇಬೇಡಿ ಅನ್ನೋದಾದ್ರೆ ಯಾವ್ಯಾವ್ದು? ಸಿ, ಅಲರ್ಜಿಗೆ ಆಗಿರ್ಬೋದು, ಅಸ್ತಮಾ ಆಗಿರ್ಬೋದು, ನಾನು ಆಲ್ರೆಡಿ ಹೇಳಿದೆ, ಈಗ ಡಸ್ಟ್ ಇಂದ ಹೊರಗಡೆ ಬರುವಂತದ್ದು, ಆದಷ್ಟು ನಾವು ನಮ್ಮ ಒಂದು ಹೈಜೀನ್ ಲೆವೆಲ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ. ನಾವಿರೋ ಒಂದು ವಾತಾವರಣ ಸುತ್ತಮುತ್ತು ಕ್ಲೀನ್ಲಿನೆಸ್ ಇಟ್ಕೊಳ್ಳುವಂಥದ್ದು, ಸೊ ಇದರಿಂದ ತುಂಬಾನೇ ಒಳ್ಳೇದು. ಹಾಗೆ ಹೊರಗಡೆ ಡಸ್ಟ್ ಗೆ ಎಕ್ಸ್ಪೋಸ್ ಆದಾಗ ಆದಷ್ಟು ಕವರ್ ಮಾಡ್ಕೊಳ್ಳುವಂಥದ್ದು ನಮ್ಮ ಮೂಗಿನ್ನು, ಸೊ ಮೂಗನ್ನು ಕವರ್ ಮಾಡ್ಕೊಳ್ಳುವಂಥದ್ದು. ಸ್ವಲ್ಪ ಕೋಲ್ಡ್ ಟ್ರಿಗರಿಂಗ್ ನಮಗೆ ಜಾಸ್ತಿ ಇತ್ತು ಅಂದಾಗ ಆದಷ್ಟು ಬೆಳಗಿನ ಜಾವ ಎಕ್ಸಸೈಸ್ ಮಾಡುವಂಥದ್ದು ನಾವು ನೋಡಿ, ಅವ್ರಿಗೆ ಅಭ್ಯಾಸ ಇರುತ್ತೆ 5-6 ಗಂಟೆಗೆ ಎದ್ದು ವಾಕ್ ಮಾಡೋದು ಅಥವಾ ಎಕ್ಸಸೈಸಸ್ ಮಾಡೋದು ಒಳ್ಳೇದು. ಬಟ್ ಈ ತರ ಒಂದು ಅಲರ್ಜಿ ಈ ತಂಡಿಗೆ ಕೆಲವರಿಗೆ ಏನಾಗುತ್ತೆ ಅಂದಾಗ ಇದರಿಂದ ಟ್ರಿಗರ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಇದನ್ನ ಅವಾಯ್ಡ್ ಮಾಡ್ಕೊಳ್ಳೋದು ಕೂಡ ಉತ್ತಮ. ಅಂಡ್ ಮೋರ್ ಓವರ್ ನಾವು ಹೇಳುವಂಥದ್ದು ಫುಡ್ ಡೈರೆಕ್ಟ್ಲಿ ರೆಫ್ರಿಜರೇಟೆಡ್ ಫುಡ್ಸ್ ನ ತಗೊಳ್ಳೋದು, ಡೈರೆಕ್ಟ್ಲಿ ಫ್ರಿಡ್ಜ್ ಇಂದ ತೆಗೆದಿರುವಂತ ಐಟಮ್ಸ್ ನ ಕೂಡ ತಗೊಳ್ಬಾರ್ದು. ಕೆಲವರಿಗೆ ಆ ಕೋಲ್ಡ್ ಡೈರೆಕ್ಟ್ಲಿ ತಗೊಳ್ತಾರೆ, ಕಡಿಮೆ ಇದೆ ಅಂತನ್ಬಿಟ್ಟು, ಈಗ ಕಡಿಮೆ ಆಗಿದೆ ಅಂತನ್ಬಿಟ್ಟು ಡೈರೆಕ್ಟ್ಲಿ ತಗೊಂಡು, ಕಡಿಮೆ ಆಗಿ ತಕ್ಷಣಕ್ಕೆ ಈಗ ಬೇಸಿಗೆ ಇದೆ ಅಂತನ್ಬಿಟ್ಟು ಸ್ವಲ್ಪ ಪರವಾಗಿಲ್ಲ ಅಂತನ್ಬಿಟ್ಟು ನಾವ್ ಏನ್ ಮಾಡ್ತೀವಿ, ನಮ್ಗೆ ಕಡಿಮೆನೆ ಇದೆ, ಬೇಸಿಗೆನೂ ಇದೆ ಅಂತ ಡೈರೆಕ್ಟ್ಲಿ ಕೋಲ್ಡ್ ತಗೊಂಡ್ಬಿಡ್ತೀವಿ. ಸೊ ಈ ತರ ಕೂಡ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ತರ ಒಂದ್ ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಳೋದು, ಆದಷ್ಟು ಸ್ವಲ್ಪ ಬಿಸಿನೀರ್ ತಗೊಳ್ಳೋದು ಕೂಡ ಉತ್ತಮ ಪೇಷಂಟ್ಸ್. ಸೊ ಈ ತರ ಮಾಡ್ಕೊಂಡು ನಾವು ಮಾಡ್ತಿರೋಂತ ಕೆಲಸ ಸುತ್ತಮುತ್ತ ಯಾವ ರೀತಿ ಇದೆ ಅದನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ, ಸ್ವಲ್ಪ ಕವರಿಂಗ್ ಮಾಡ್ಕೊಳ್ಳೋಂಥದ್ದು. ಸೊ ಈ ತರ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಳ್ಳೋದು ಒಳ್ಳೇದು. ಸ್ಮೋಕಿಂಗ್ ಏನಾದ್ರು ಮಾಡ್ತಾ ಇದ್ದಲ್ಲಿ ರೆಡ್ಯೂಸ್ ಮಾಡ್ಕೊಳ್ಳೋಂಥದ್ದು. ಸೊ ಆದಷ್ಟು ನೀವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಹೆಚ್ಚಾಗಿ ತಗೊಳ್ಳುವಂಥದ್ದು ಕೂಡ ಉತ್ತಮ. ನಮ್ಮ ವೈದ್ಯಶಾಲೆಯಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಮೇನ್ ಆಗಿ ನಾವು ಕೊಡುವಂತ ಚಿಕಿತ್ಸೆ ನಿಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡುವಂಥದ್ದು. ಯಾಕಂದ್ರೆ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಇಂದ ಸಫರ್ ಆಗುವಂತರು ಬರ್ತಾರೆ, ಅಲರ್ಜಿ ಅಸ್ತಮನೇ ಅಂತಲ್ಲ, ಸಾಕಷ್ಟು ಬ್ರಾಂಕೈಟಿಸ್ ಸ್ಟೇಜಸ್ ಅಲ್ಲಿ ಬರ್ತಾರೆ, ಕೆಲವರು ಟಾನ್ಸಿಲ್ಸ್ ಸೈನಸೈಟಿಸ್ ಆಗಿರೋಂತಾರೆ. ಸೊ ಅವ್ರವ್ರ ಬಾಡಿಗೆ ತಕ್ಕ ಹಾಗೆ ಅವ್ರಿಗೆ ಲೈಫ್ ಸ್ಟೈಲ್ ಅನ್ನೋದು ತಿಳಿಸ್ಕೊಡ್ಬೇಕಾಗತ್ತೆ. ಕೆಲವರು ಸಾಕಷ್ಟು ಮೆಡಿಸಿನ್ಸ್ಗಳು ಕೂಡ ತಗೊಂಡಿರ್ತಾರೆ, ಅದನ್ನ ನಾವು ಗ್ರ್ಯಾಜುಯಲಿ ಕಡಿಮೆ ಮಾಡ್ಬೇಕಾಗತ್ತೆ ಕೆಲವೊಮ್ಮೆ ಮೆಡಿಸಿನ್ಸ್. ಯಾಕಂದ್ರೆ ಆ ಮೆಡಿಸಿನ್ಸ್ ತುಂಬಾ ವರ್ಷಗಳು ತಗೊಳ್ಳೋದು ಕೂಡ ಸೂಕ್ತ ಅಲ್ಲ ಕೆಲವರಿಗೆ, ಹಾಗಾಗಿ ಅದನ್ನ ಸ್ಲೋಲಿ ನಾವು ಕಡಿಮೆ ಮಾಡುವಂತ ಚಾನ್ಸಸ್ಸು ಇರುತ್ತೆ, ಕೆಲವರಿಗೆ ಕಂಪ್ಲೀಟ್ ಆಗಿ ನಿಲ್ಸಿರುವಂತ ಚಾನ್ಸಸ್ಸು ಇರುತ್ತೆ. ಸೊ ಅವರ ಒಂದು ಬಾಡಿಯ ಟೆಂಡೆನ್ಸಿ ನೋಡ್ಕೊಂಡು ನಾವು ಮಾಡ್ಬೇಕಾಗ. ಒಟ್ಟಲ್ಲಿ ನಾವು ಹೇಳುವಂತದಾದ್ರೆ ಮೇನ್ ಅಡ್ಡ ಪರಿಣಾಮ ಇಲ್ಲದಂಗೆ ಒಂದು ಚೆಕ್ ರಿಸಲ್ಟ್ಸ್ ನ ಕೂಡ ಪಡ್ಕೊಳ್ಬಹುದು. ಹಾಗೆ ಇದೆಲ್ಲ ದೀರ್ಘಕಾಲ ಆಗಿರೋದ್ರಿಂದ ಸೊ ಅವ್ರವ್ರ ದೇಹಕ್ಕೆ ಅನುಗುಣವಾಗಿ ಕಾಲಾವಕಾಶ ಅನ್ನೋದು ಕೊಟ್ಟು ಅದಕ್ಕೆ ಟ್ರೀಟ್ ಮಾಡಲಾಗತ್ತೆ. ಎಲ್ಲರೂ ಭಯಪಡೋ ಅವಶ್ಯಕತೆ ಇಲ್ಲ, ಜೀವನ ಪರ್ಯಂತ ತಗೊಳ್ತಾನೆ ಇರಬೇಕು ಔಷಧಿಗಳಂತ. ಸೊ ಡೆಫಿನೆಟ್ಲಿ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಕೊಂಡು ಔಷಧಿ ನೀವು ತಗೊಂಡಲ್ಲಿ ಆದಷ್ಟು ನಾವು ಇದನ್ನ ಸಂಪೂರ್ಣವಾಗಿ ಕೂಡ ತಡೆಗಟ್ಕೊಳ್ಬಹುದು. ಹಾಗೆ ಕಾಂಪ್ಲಿಕೇಶನ್ಸ್ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಅಲರ್ಜಿ ಆಗಿರ್ಬೋದು, ಅಸ್ತಮಾ ಆಗಿರ್ಬೋದು, ಮುಖ್ಯವಾಗಿ ಬರುವಂತ ಕಾಂಪ್ಲಿಕೇಶನ್ಸ್ ಏನು ಅಂತಂದ್ರೆ, ನಾವು ಈ ಅಲರ್ಜಿನ ನೆಗ್ಲೆಕ್ಟ್ ಮಾಡ್ತಾ ಹೋದಂಗೆಲ್ಲ ಅಸ್ತಮ ತೀರ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇನ್ನೂ ನಾವು ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದಂಗೆಲ್ಲ ಅಸ್ತಮ ಏನಾಗುತ್ತೆ, ಕೆಲವರಿಗೆ ಈ ಕನ್ಸಾಲಿಡೇಷನ್ ಆಫ್ ಲಂಗ್ಸ್ ಅಂತ ಹೇಳ್ತೀವಿ, ಲಂಗ್ಸ್ ಹಾರ್ಡ್ ಆಗುವಂಥದ್ದು, ಶ್ವಾಸಕೋಶದ ಕೆಲಸ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ, ಇದರಿಂದ ರೆಸ್ಪಿರೇಟರಿ ಫೇಲ್ಯೂರ್ಸ್ ಆಗೋ ಚಾನ್ಸಸ್ ಇರುತ್ತೆ. ನಿಮೋನಿಯಾ ಹೇಳ್ತೀವಿ, ಅಥವಾ COPD ಅಂತ ಕರಿತೀವಿ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಕರಿತೀವಿ. ಈ ತರ ಸಾಕಷ್ಟು ನಮ್ಮ ಲಂಗ್ಸ್ಗೆ ಮತ್ತು ನಮ್ಮ ಶ್ವಾಸನಾಳಗಳಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ಆದಷ್ಟು ನಾವು ಕೆಲವೊಮ್ಮೆ ಎಮರ್ಜೆನ್ಸಿ ಕಂಡೀಷನ್ಸ್ ಕೂಡ ಇರುತ್ತೆ, ಈ ಸಿವಿಯರ್ ಅಸ್ತಮ ಎಫೆಕ್ಟ್ ಆದಾಗ ಸಡನ್ ರೆಸ್ಪಿರೇಟರಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬಾ ವರ್ಷಗಳಿಂದ ಈ ಒಂದು ಅಸ್ತಮದಿಂದ ಬಳಲ್ತಾ ಇರೋ ನೆಗ್ಲೆಕ್ಟ್ ಮಾಡಬಾರ್ದು, ಬಿಕಾಸ್ ಶ್ವಾಸಕೋಶದ ಕೆಲಸ ಮತ್ತಷ್ಟು ಕಡಿಮೆ ಆಗ್ತಾ ಆಗ್ತಾ ಅವರ ಒಂದು ಶ್ವಾಸಕೋಶದ ಕೆಲಸನೂ ಕಡಿಮೆ ಆದಾಗ ರೆಸ್ಪಿರೇಟರಿ ಫಂಕ್ಷನ್ ಕಡಿಮೆ ಆಗ್ತಾ ಹೋದಂಗೆ ತುಂಬಾನೇ ಅವರಲ್ಲಿ ಇನ್ನಷ್ಟು ಉಸಿರಾಟದ ಸಮಸ್ಯೆಗಳು ಹೆಚ್ಚಾಗುತ್ತೆ. ಹಾಗಾಗಿ ಇದನ್ನೆಲ್ಲ ನಾವು ನೋಡಿಕೊಂಡು ಒಂದು ಟ್ರೀಟ್ ಮಾಡಬೇಕಾಗತ್ತೆ. ನೆಗ್ಲೆಕ್ಟ್ ಮಾಡಬೇಡಿ, ಅಲರ್ಜಿ ಆಗಲಿ ಕಾಂಪ್ಲಿಕೇಶನ್ಸ್ ಇರ್ಬೋದು, ಕೆಲವರಿಗೆ ಅಲರ್ಜಿಯಲ್ಲಿ ಸ್ಕಿನ್ ಅಲ್ಲಿ ಕೂಡ ಇರುವಂತ ಚಾನ್ಸಸ್ ಇರುತ್ತೆ. ಸಿ ಅಲರ್ಜಿ ಅಂದ ತಕ್ಷಣಕ್ಕೆ ಬರೀ ಫುಡ್ ಅಲರ್ಜಿನೂ ಇರ್ಬೋದು, ಈಗ ಫುಡ್ ತಗೊಳ್ಕೊಂಡು ಪ್ರಾಡಕ್ಟ್ಸ್ ತಗೊಂಡ್ರೆ ನಮ್ಗೆ ಆಗೋದಿಲ್ಲ, ಹೊಟ್ಟೆ ನೋವು ಬರುತ್ತೆ, ಜೀರ್ಣ ಆಗೋದಿಲ್ಲ, ಡೈಜೆಷನ್ ಪ್ರಾಬ್ಲಮ್ ಆಗತ್ತೆ, ಈ ತರ ಸಾಕಷ್ಟು ಪೇಷಂಟ್ಸ್ ಹೇಳ್ತಾರೆ. ಕೆಲವರು ಏನಾದ್ರೂ ಸೋಯಾ ತಗೊಂಡ್ರೆ, ಫಿಶ್ ತಗೊಂಡ್ರೆ ಆಗೋದಿಲ್ಲ, ಸೀ ಫುಡ್ಸ್ ತಗೊಂಡ್ರೆ ಆಗೋದಿಲ್ಲ. ಈ ತರ ಅಲರ್ಜಿ ಅನ್ನೋದು ಪರ್ಟಿಕ್ಯುಲರ್ ರೆಸ್ಪಿರೇಟರ್ಗೆ ಅಲ್ಲ, ಕೆಲವೊಮ್ಮೆ ಫುಡ್ಗೂ ಆಗಿರ್ಬೋದು, ಡೈಜೆಷನ್ಗೂ ಎಫೆಕ್ಟ್ ಆಗ್ಬೋದು ಅಲರ್ಜಿಯಿಂದ. ಅಂಡ್ ಹಾಗೆ ಸ್ಕಿನ್ ಅಲರ್ಜಿ ಕೂಡ ಆಗ್ಬೋದು. ಸ್ಕಿನ್ ಅಲರ್ಜಿ ಆದಾಗ ಏನಾಗುತ್ತೆ, ಯೂಶಲ್ ನಾವು ಅರ್ಟಿಕ್ ಏರಿಯಾ ಅಂತ ಕರಿತೇವೆ. ಈ ಅರ್ಟಿಕ್ ಏರಿಯಾ ಅನ್ನೋದು ಏನಾಗುತ್ತೆ, ಇದು ಕೂಡ ನಮ್ಮ ಸ್ಕಿನ್ ಲೆವೆಲ್ ಅಲ್ಲಿ ಅಲರ್ಜಿಕ್ ಪ್ರಾಬ್ಲಮ್ಸ್ ನ ನಾವು ನೋಡಬಹುದು. ಇದರಿಂದ ಏನಾಗುತ್ತೆ, ಚರ್ಮದಲ್ಲಿ ದದ್ದು ದದ್ದುಗಳು ಬರುವಂತದ್ದು, ಗಂದೆ ಗಂದೆಗಳು ಬರುವಂತದ್ದು, ರೆಡ್ ರ್ಯಾಶಸ್ ಆಗುವಂಥದ್ದು, ದಪ್ಪ ದಪ್ಪ ರ್ಯಾಶಸ್ ಕಾಣುವಂಥದ್ದು, ರೆಡ್ ಆಗಿ ಕೆಲವರಿಗೆ ಉರಿ ಆಗಬಹುದು, ನವೆ ಕಡತ ಆಗಬಹುದು, ಸೊ ಮೈ ತುಂಬಾ ರ್ಯಾಶಸ್ ಎದ್ದೊಳ್ಬಹುದು, ಕೆಲವರಿಗೆ ಪರ್ಟಿಕ್ಯುಲರ್ ಕೈಯಲ್ಲಷ್ಟೇ ನವೆ
ಆಗ್ಬಹುದು, ಕೆಲವರಿಗೆ ತಲೆಯಲ್ಲಿ ಮುಖದಲ್ಲಿ ತುಟಿ ಎಲ್ಲ ಊದ್ಕೊಳ್ಬಹುದು, ಎಲ್ಲಾದ್ರೂ ಆಗ್ಬಹುದು. ಅಲರ್ಜಿ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಸೊ ಈವನ್ ಕಂಪ್ಲೀಟ್ ಬಾಡಿ ಪೂರ್ತಿ ಕೂಡ ಆ ಒಂದು ಸ್ಕಿನ್ ರ್ಯಾಶಸ್, ಸ್ಕಿನ್ ಅಲರ್ಜಿಕ್ ಅರ್ಟಿಕೇರಿಯಾ ಪ್ರಾಬ್ಲಮ್ ಕಂಡು ಬರಬಹುದು. ಸೊ ಆಗ ಇದರಲ್ಲಿ ಕೂಡ ನವೆ ಆಗುವುದು, ಇದೆಲ್ಲ ಸಮಸ್ಯೆ ನಾವು ನೋಡ್ತೇವೆ. ಡ್ರಗ್ ಅಲರ್ಜಿ ಅಂತ ಹೇಳ್ತೀವಿ ಅಂದ್ರೆ ಕೆಲವು ಮೆಡಿಸನ್ ತಗೊಂಡ್ರೆ ನಮ್ಗೆ ಆಗೋದಿಲ್ಲ ಅನ್ನೋರು ಇರ್ತಾರೆ ಕೆಲವರು. ಸೊ ಅದರಿಂದ ಕೂಡ ಅಲರ್ಜಿ ಒಂದು ಬರಬಹುದು. ಸೊ ಇವೆಲ್ಲ ಕಾರಣಗಳು ಅಲರ್ಜಿ ಒಂದು ನಾವು ನೋಡಬಹುದು ಅಂತ. ಸೊ ಇದನ್ನೆಲ್ಲ ನಾವು ನೋಡ್ಕೊಂಡು ಗಮನಕ್ಕೆ ಇಟ್ಕೊಂಡ್ರೆ ಯಾವ್ದೇ ಒಂದು ಅಲರ್ಜಿ ಆಗಿರ್ಬೋದು ಆದಷ್ಟು ಇದನ್ನ ಗುಣಪಡಿಸ್ಕೊಳ್ಬಹುದು. ಎಸ್ ಡಾಕ್ಟರ್, ಈಗ ತುಂಬಾ ಜನ ಹೇಳುವಂತ ಸರ್ವೇ ಸಾಮಾನ್ಯವಾದಂತ ಸಮಸ್ಯೆ ಅಂತ ಹೇಳಿದ್ರೆ ಬಾಯಲ್ಲಿ ಉಸಿರಾಡ್ತಾರೆ ರಾತ್ರಿ ಮಲಗ್ದಾಗ ಅಂತ ಹೇಳ್ತಾರೆ, ಅದು ಯಾವ ಹಂತದಲ್ಲಿ ಇರ್ಬೋದು ಸಮಸ್ಯೆ? ಇದಕ್ಕೆ ಮತ್ತೆ ನಾವು ನೋಡ್ಬೇಕಾಗುತ್ತೆ, ತುಂಬಾ ಮೂಗು ಕಟ್ಕೊಳ್ಳಿರುತ್ತೆ, ಮೂಗು ಬ್ಲಾಕ್ ಆಗ್ಬಿಟ್ಟಿರುತ್ತೆ, ಈ ದುರ್ಮಾಂಸ ಬೆಳ್ಕೊಂಡು ಜಾಸ್ತಿನೇ ಮೂಗು ಕಟ್ಕೊಂಡಾಗ ಒಂದು ಬಾಯಲ್ಲೇ ಉಸಿರಾಡ್ಬೇಕಾಗತ್ತೆ. ಮತ್ತೆ ಎಸ್ಪೆಷಲಿ ಮಕ್ಕಳಲ್ಲಿ ನಾವು ನೋಡ್ತೀವಿ ಜಾಸ್ತಿ ಸಮಸ್ಯೆ ಇರುತ್ತೆ ಬಾಯಲ್ಲಿ ಉಸಿರಾಡುವಂತದ್ದು, ಬಿಕಾಸ್ ಅಡಿನಾಯ್ಡ್ಸ್ ಅಂತ ಇರುತ್ತೆ ಮಕ್ಕಳಲ್ಲಿ. ಇದು ಮೇನ್ ಆಗಿ ಏನಾಗುತ್ತೆ, ಇದು ಅಡಿನಾಯ್ಡ್ ಆದಾಗ ಜಾಸ್ತಿ ಮಟ್ಟಿಗೆ ಏನಾಗುತ್ತೆ, ಬಾಯಲ್ಲಿ ಉಸಿರಾಡುವಂತ ಸಾಧ್ಯತೆ. ಇದು ಅಡಿನಾಯ್ಡ್ ಸಮಸ್ಯೆ ಇದ್ರು ಕೂಡ ಈ ತರ ಒಂದು ತೊಂದರೆ ಆಗ್ಬಹುದು, ಮೂಗಲ್ ದುರ್ಮಾಂಸ ಇದ್ರು ಕೂಡ ತೊಂದರೆ ಆಗ್ಬಹುದು. ಇದನ್ನೆಲ್ಲ ನೋಡ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ ನಾವು, ಅದು ಯಾವ ಕಾರಣಕ್ಕೆ ಅನ್ನೋದು ಪೇಷಂಟ್ ನ ಕೂಡ ಎಕ್ಸಾಮಿನೇಷನ್ ಮಾಡ್ಬೇಕಾಗತ್ತೆ. ಎಸ್ ಡಾಕ್ಟರ್, ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ, ದುರ್ಮಾಂಸ ಬೆಳೆದಾಗ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರು ಮತ್ತೆ ಬಂದಿದೆ ಡಾಕ್ಟರ್ ನಮ್ಗೆ ಅಂತ ಹೇಳ್ತಾ ಇರ್ತಾರೆ. ಈಗ ನಮ್ಮ ಒಂದು ವೈದ್ಯಶಾಲಾ ಶಾಖೆಯಲ್ಲಿ ನೀಡುವಂತ ಚಿಕಿತ್ಸೆಗಳು ಎಸ್ಪೆಷಲಿ ಫಾರ್ ಈ ಒಂದು ಪಾಲಿಪ್ಸ್ ಗೆ ಹೇಗಿರುತ್ತೆ? ನೇಸಲ್ ಪಾಲಿಪ್ಸ್ ಆಗಿರ್ಲಿ, ಫಸ್ಟ್ ಯಾಕೆ ಬರುತ್ತೆ ನೇಸಲ್ ಪಾಲಿಪ್, ಅಗೇನ್ ರಿಪೀಟೆಡ್ ಅಲರ್ಜಿ ಇನ್ಫ್ಲಮೇಷನ್ ಅಲ್ಲಿ ಏನಾಗುತ್ತೆ, ಅಗೇನ್ ಅಲ್ಲಿ ಹೈಪರ್ ಸೆನ್ಸಿಟಿವ್ ಹೈಪರ್ ರಿಯಾಕ್ಟಿವ್ ಆದಂಗೆಲ್ಲ ಮತ್ತೆ ಅಲ್ಲಿ ಸ್ವೆಲ್ಲಿಂಗ್ ಹೋಗುತ್ತೆ ಒಳಗಡೆ. ಇದು ಎಕ್ಸ್ಟ್ರಾ ದುರ್ಮಾಂಸ ಅಂತ ನಾವು ಹೇಳ್ತೀವ. ಸೊ ಇದರಿಂದ ಏನಾಗುತ್ತೆ, ಸೊ ಈ ಒಂದು ಪ್ರಾಬ್ಲಮ್ಸ್ ಇಂದ ಮೂಗು ಕಟ್ಕೊಳ್ಳುವಂಥದ್ದು ಅಥವಾ ಬೇಗ ಕಫ ಹೊರಗಡೆ ಬರೋದಿಲ್ಲ, ಇನ್ಫೆಕ್ಷನ್ ಸೈನಸ್ ಗೆ ಎಫೆಕ್ಟ್ ಆಗಬಹುದು. ಈ ಸೈನಸ್ ಅಂತ ನಾನು ಆಲ್ರೆಡಿ ಹೇಳಿದೆ, ಸೈನಸೈಟಿಸ್ ಅಂತ, ಸೈನಸೈಟಿಸ್ ಗೆ ಕಾರಣಗಳು ಅಗೇನ್ ನೇಸಲ್ ಪಾಲಿಪ್ ಕೂಡ ಕಾರಣ ಅಂತ ಹೇಳ್ತೀವಿ. ಮತ್ತೆ ಮೂಗಿನ ಮೂಳೆ ಸ್ವಲ್ಪ ಸೊಟ್ಟ ಇರುವಂತದ್ದು ಒಂದು ಕಾರಣ ಅಂತ ಹೇಳ್ತೀವಿ ನಾವು ಒಂದು ಈ ಒಂದು ಸೈನಸೈಟಿಸ್ ಗೆ. ಸೊ ಈ ನೇಸಲ್ ಕೂಡ ನೀವು ದುರ್ಮಾಂಸನ ತೆಗೆದ್ರು ಕೂಡ ಮೇನ್ ಅದಕ್ಕೆ ರಿಪೀಟೆಡ್ ಅಲರ್ಜಿ ಇನ್ಫೆಕ್ಷನ್ ಆಗ್ತಾ ಇರೋದ್ರಿಂದ ಅಲ್ಲಿ ಸೆಲ್ಸ್ ಎಲ್ಲ ಹೈಪರ್ ಇದಾಗ್ಬಿಟ್ಟು ಸ್ಟಿಮ್ಯುಲೇಟ್ ಆಗಿ ಅಲ್ಲಿ ದುರ್ಮಾಂಸ ಫಾರ್ಮ್ ಆಗುವಂತದ್ದು. ನಾವು ತೆಗೆದ್ರು ಮತ್ತೆ ತಿರ್ಗಾ ಆ ಒಂದು ಅಲರ್ಜಿ ಸೆನ್ಸಿಟಿವಿಟಿಯಿಂದ ಮತ್ತೆ ರಿಕರೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಅದಕ್ಕಾಗಿ ನಾವು ಆದಷ್ಟು ತೆಗೆಯುವಂತ ಅವಶ್ಯಕತೆ ಇಲ್ಲ ಸಾಕಷ್ಟು ಪೇಷಂಟ್ಸ್ ಗೆ. ಸೊ ಅಗೇನ್ ಅದು ತುಂಬಾ ತುಂಬಿಕೊಂಡಿದೆ ಮೂಗು ಪೂರ್ತಿ, ನಾವು ಎಲ್ಲೇ ಕಂಪ್ಲೀಟ್ ಉಸಿರಾಡ್ಬೇಕಾಗ್ತದೆ ಅಂದಾಗ ನಾವು ಎಕ್ಸಾಮಿನೇಷನ್ ಮಾಡ್ಬೇಕಾಗತ್ತೆ. ನೆಗ್ಲೆಕ್ಟ್ ಮಾಡಬಾರ್ದು ಅಷ್ಟು ಮಟ್ಟಿಗೆ ಹೋಗೋವರೆಗೂ. ಸೊ ಅದನ್ನೆಲ್ಲ ನೋಡ್ಕೊಂಡು ಟ್ರೀಟ್ ಮಾಡ್ಬೇಕಾಗತ್ತೆ ಡಾಕ್ಟರ್. ಈ ಒಂದು ಅಲರ್ಜಿ ಆಗಿರ್ಬೋದು, ಅಸ್ತಮಾ ಆಗಿರ್ಬೋದು, ಸಾಕಷ್ಟು ಉಪಯುಕ್ತವಾದಂತ ದಿನನಿತ್ಯದ ಜೀವನಕ್ಕೆ ಹತ್ತಿರವಾದಂತ ವಿಚಾರಗಳನ್ನ ಹಂಚಿಕೊಂಡ್ರೆ ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆಶಾರಾಣಿ ಅವರು ನಮ್ಮ ಜೊತೆ. ಅವರನ್ನ ನೀವು ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಮಲ್ಲೇಶ್ವರಂನ ಶಾಖೆಯಲ್ಲಿರ್ತಾರೆ ಬೆಂಗಳೂರಿನಲ್ಲಿ. ಇದನ್ನ ಬಿಟ್ಟು ಬೆಂಗಳೂರಿನಲ್ಲಿ ಎರಡು ಶಾಖೆಗಳಿದೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಜಯನಗರ ಮತ್ತು ಮಲ್ಲೇಶ್ವರಂ ಅಲ್ಲಿ. ಇನ್ನು ಬಿಟ್ಟು ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ಮೈಸೂರು, ಹೊಸಪೇಟೆ, ಹೀಗೆ ಕರ್ನಾಟಕದೆಲ್ಲೆಡೆ ಈ ಒಂದು ನಮ್ಮ ವೈದ್ಯಶಾಲೆಗಳಿದೆ. ಯಾವುದು ಹತ್ತಿರದ ಶಾಖೆ ಅಂತ ಹೇಳಿ ಹೋಗಿ ಭೇಟಿ ಮಾಡಿ, ಖಂಡಿತವಾಗ್ಲಿ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲ, ಚಿಕಿತ್ಸೆಯನ್ನು ಹೇಗೆ ತಗೊಳ್ಳೋದು ಅಂತ ಕೂಡ ಭಯ ಪಡುವಂತ ಅವಶ್ಯಕತೆ ಕೂಡ ಇಲ್ಲ. ನುರಿತ ವೈದ್ಯರಿದ್ದಾರೆ, ನಿಮ್ಮ ಕಾಯಿಲೆ ಯಾವ ಹಂತದಲ್ಲಿದೆ, ನಿಮ್ಮ ಕೊಡಬೇಕಾದಂತಹ ಚಿಕಿತ್ಸೆ ಏನು ಅಂತ ಹೇಳಿ ಸಂಪೂರ್ಣವಾಗಿ ಅವ್ರು ತಿಳ್ಕೊಂಡು ನಿಮ್ಗೆ ನೀಡ್ತಾರೆ. ಆದಷ್ಟು ಬೇಗ ಹೋಗಿ ಚಿಕಿತ್ಸೆಯನ್ನ ಪಡ್ಕೊಳ್ಳಿ, ಆರೋಗ್ಯವಂತ ಜೀವನವನ್ನ ನೆಮ್ಮದಾಗಿಸ್ಕೊಂಡ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.